प्रपन्नार्ति हरे प्रसीद प्रसीद मातर्जगतोऽखिलस्य प्रसीद विश्वेश्वरि पाहि विश्वं त्वमीश्वरि देवि चराचरस्य। ಕರೆಕ್ಟ್ ಸ್ಟಡಿ ಮಾಡಿದ್ರೆ ಖಂಡಿತ ಅವಳು ಸೂಸೈಡ್ ಮಾಡ್ಕೋತಾಳೆ ಅನ್ಸೋದಿಲ್ಲ. ಇವಳನ್ನ ಯಾರು ಯಾಕೆ ಕೊಲೆ ಮಾಡಿರ್ಬೋದು? ವಿಶ್ವ ವಿಶ್ವವಿಖ್ಯಾತ ಕಲಾವಿದ ವಿಶ್ವ ಇವನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಹುಡುಗಿ ವಿಷಯ ಏನಾದ್ರೂ ಗೊತ್ತಾಗ್ಬೋದು. ಜಾರಿದೆ
ಸಾಲದೆ ಆ ಸೌಂದರ್ಯ ಲೋಕದಿಂದ ಜರಿದೆ ನಿನ್ನ ನೋಡೋಕೆ ನೂರು ಕಂಡು ಸಾಲದೆ ಹೇ ನವಿಲೆ ಕೆಳ್ನವಿಲೆ ಆಕಾಶ ಕಾಣುವ ಮಳೆ ಬಿಸಿಲು ಬೀಳುವ ಆಕಾಶ ಕಾಣುವ ಮಳೆ ಬಿಸಿಲು ಬೀಳುವ ಮನೆಗೆಂದು ನೀನು ಬರುವೆ ಬರುವೆ ಪ್ರೀತಿಯ ನಂಬಿ ಬದುಕಿರುವೆನು ಹೇ ನವಿಲೆ ಹೆಣ್ಣವಿಲೆ ಹೇ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ ಬಾ ನವಿಲೆ ನವಿಲೆ ಬಾರೆ ನವಿಲೆ ನವಿಲೆ ಆ ಸೌಂದರ್ಯ ಲೋಕದಿಂದ ಜರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಗಾಡಿನೂ ಹೊಡೆದೋಯ್ತು ನನ್ನ ಎದೇನೂ ಹೊಡೆದೋಯ್ತು ನನ್ನ ಪ್ರೇಮ ಕರಿತಿದ್ದಾಳೆ ನಾನು ಹೋಗ್ಬೇಕು ಪ್ರೇಮ ನನ್ನ
चिकन बन रहे चिकन बन रहे चिकन बन रहे अम्म हो रहे या को गाबरी मर क्या चिकन बन रहे कान स्टाइल ला अब्बा वाले दायित्व बड़ो ये इलाज तो अलग नला कॉफी ये तो अस्त इंटरेस्ट होता ही दिरा निम तम्मा ओड़ोगी ने सुधी बंदी दिया ये नो निजारी निम तम्मा ओड़ोगी दने ओगले बड़े नन रोड क्लियर आ गए आ पेड़े तोलग दरे आस्तियला नंदे आगते हाँ तोलगले बड़ो याव दादरो बिजनेस मार्डी नालक का संपादन मार्डो ने बिट्टो अवनो बन्ना प्रश्न उड़कों डाले नानंद कोण्डे ये वना लेक्का किड़ मार्डो उन्ता ये गाटक कोई लान कोण राय तू अस्ते अंदरे अवन कुंच हिरदे दे तप्पा हाँ दो ये चक्रवर्ती ओम्स जले हुट्टे बन्ना बलियो दुगुंदो दौड़ तप्पे मत्ते नम स्कूल अली चन्ना चित्र बर्दोर्गे प्राइस कोड़ता रे मत्ते ना वो नम चिकपन कैली पेंटिंग कल कौन भी ऐ मुच्छा भाई बहुती तान कर दल दे वरना ले कर संते अल्ला पुलिस के नाजरो कंप्लेंट कोड़ बेकार बेक आगे ला अवन के हुच्चिर दागिन दा ये मने वंदु हुच्चिर संत आगे रे इना पुलिस तोर बंदे वंदु नरक आगे तस्ते नडो निने के ओबा मगा इद्दानो दना मर्त बड़ो चिकपन हेसरेळिद्रे ताता या कंगाडतारे आतनिगे चिकपन तर चित्र बरियोक बरल्वल्ल अदक्के ई संतोष नाविब्रु हेगाद्रू माडि चिकपन होगिबिडोण हां आग नावु चिकपन हत्र चित्र बरियोदन्न कल्त्कोबहुदु नोडु रस्ते उद्दक्कू नोड्ता होगु चिकप्प एल्लादरू सिगबहुदु डन ड्रैवर अंकल ओंद निमिष निल्सि निल्सि ए अल्ल नोडु ए चिकप्प इळि इळि कन्फ्यूज प्रेम आंटी मन अल आटोड़ बनी निजवाष जन दौड़ोर्गदेड चोटल जीपल बनीट्रोल डीजल डीजल फास्ट चक्कर चिकपन टीचर मुद्दा
मर्याद आस्पत्र मर्याद हरज हको नम फैमिली मैटर तले हाकबेक्यूज मी रे मिस्टर न्यूस नष्ट आगे ಅದನ್ನ ಈ ತಕ್ಷಣ ಸೆಟಲ್ ಮಾಡ್ತೀನಿ ಉಳಿದಿದ್ದಲ್ಲ ನಿಮಗೆ ಯಾಕ್ರಿ ಸರ್ ಪ್ಲೀಸ್ ನೋಡಿ ಎಲ್ಲೋ ಬೀದಿಲಿದ್ದ ನನ್ನ ಮಗನ ಮನೆ ಕರ್ಕೊಂಡು ಬಂದ್ರಿ ಅದಕ್ಕೆ ನಾನು ನಿಮಗೆ ಋಣಿ ಆದ್ರೆ ಅವನ ಆಸ್ಪತ್ರೆಗೆ ಮಾತ್ರ ಸೇರಿಸೋದು ಬೇಡ ಮನೆಯಲ್ಲಿ ಇಟ್ಕೊಂಡೆ ನಾನು ಅವನ್ನ ನೋಡಿಕೊಳ್ಳತಾ ಇರೋದು ಹೀಗೆ ಇನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಹುತ್ತುತ್ತಿಗೆ ಸರಿಯಾಗಿ ಅವನಿಗೆ ಊಟಕ್ಕೆ ಹಾಕ್ತಾರೋ ಇಲ್ವೋ ಅದು ನನಗೆ ಗೊತ್ತಾಗೋದಿಲ್ಲ ಅದಕ್ಕೆ ಆಸ್ಪತ್ರೆ ಮಾತ್ರ ಬೇಡ ಆಸ್ಪತ್ರೆ ಬೇಡಮ್ಮ ಡಾಕ್ಟರ್ ನಿಲ್ಲೇ ಕರ್ಸಣ ವಿಶ್ವಂಗಿಲ್ಲ ಟ್ರೀಟ್ಮೆಂಟ್ ಕೊಡ್ಸಣ ಹೌದಾ ಅವನು ಸರಿ ಹೋಗ್ತಾನ ಖಂಡಿತ ಐ ಪ್ರಾಮಿಸ್ ನೀವು ಚಿಂತೆ ಮಾಡಿ ಏ ಡುಮ್ಮ ಡುಮ್ಮ ನನ್ನ ಪ್ರೇಮದ ಕರ್ಕೊಂಡು ಹೋಗ್ತ್ಯಾ ಆ ನಾನು ಬರ್ತೀನಿ इल्लद नोड्रे यारदे अदु विश्वंदु अदु विश्वंदे अंत निंगे गोत्तु सिंपल ई जगत्तु ಒಂದು ಸುಂದರವಾದ ಸ್ಥಳ ಅಂತ ಹೇಳೋ ಕಲಾವಿದ ಅವರೊಬ್ಬರೇ ಬರೀ ಗಿಡ ಮರಕ್ಕೆ ಅಷ್ಟೊಂದು ದುಡ್ಡು ಯಾಕೆ ಕೊಟ್ಟೆ ನೆಲ ನೋಡ್ಕೊಂಡು ನಡಿ ಅವರು ಕಾಣೋದು ಕಪ್ರಸ್ತೆ ಮಾತ್ರ ಸ್ವಲ್ಪ ಕಣ್ಬಿಟ್ಟು ನೋಡೋರಿಗೆ ಗಿಡ ಮರ ನದಿ ನೀರು ಎಲ್ಲ ಕಾಣುತ್ತೆ ಒಳಗಂಡ ತೆಗೆದ ನೋಡೋರಿಗೆ ಅದೇ ಗಿಡಮರದಲ್ಲಿ ಜಗತ್ತಿನ ಸೌಂದರ್ಯ ಕಾಣುತ್ತೆ ವಿಶ್ವ ಅವರ ಚಿತ್ರದಲ್ಲಿ ಬರೀ ಬಣ್ಣ ಮಾತ್ರ ಇರೋದಿಲ್ಲ ಬದುಕು ಅನ್ನೋ ಬೆರಗಿರುತ್ತೆ ಅದಕ್ಕೆ ಅವರನ್ನ ಸಾವಿರಕ್ಕೊಬ್ಬ ಕಲಾವಿದ ಅನ್ನೋದು ಅದಕ್ಕೆ ನಾನು ಅವರ ಅಭಿಮಾನಿ ಆಗಿರೋದು ತಗೊಳ್ಳಿ ಮೇಡಂ ಥ್ಯಾಂಕ್ ಯು
ಸಾರಿ ವಿಶ್ವ, ಹಾಳ್ ಮಳೆ ನಿಮ್ ಪೇಂಟಿಂಗ್ ನ ಹಾಳ್ ಮಾಡ್ಬಿಡ್ತು. ನಿಮ್ ಅಭಿಮಾನಿಗೆ ಒಂದು ಒಳ್ಳೆ ಕಲಾಕೃತಿನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ. ನನ್ ಪ್ರೇಮ ಮುಖಾನೆ ಕಾಣಿಸ್ತಲ್ವೇ? ನನ್ ಪ್ರೇಮ ಮಕ್ಕಳೇ ಕಾಣಿಸ್ತಿಲ್ವಲ್ಲ, ನಿನ್ನ ನೀನ್ ಏನ್ ಮಾಡ್ತೀನಿ ನೋಡು. ನಿನ್ನ ಹಂಗ್ ಬಾ ದಾರಿಗೆ, ಇನ್ನೊಂದ್ಸಲ ನೀನ್ ನನ್ ದಾರಿಗೆ ಅಡ್ಡ ಬಂದ್ರೆ ನಿನ್ ಗೋಪಾಲ ನನ್ನ ಹತ್ರ ಬೇಡ. ಹೋಗು ಹೋಗು, ಜಾಟ್ ಹೊದ್ದು ಬಿಡ್ತೀನಿ ನಿನ್ನ. ಪ್ರೇಮ ನಿನ್ ಮೇಲೆ ಬಿದ್ದರೂ ಮಸೀಲ ಹೋಗಿಸ್ತೀನಿ ಇರು. ನನ್ ಪ್ರೇಮ ಅಂದ್ರೆ ಈಗಿರ್ಬೇಕು. ಯಾಕಮ್ಮ ಯಾಕಿಷ್ಟು ಡಲ್ ಆಗಿದ್ಯಾ? ಡ್ಯಾಡಿ, ನಾನು ಅಷ್ಟು ಇಷ್ಟಪಟ್ಟು ತಗೊಂಡ್ ವಿಶ್ವ ಅವ್ರ ಪೇಂಟಿಂಗ್ ನ ನಾನೇ ಮಳೆಲ್ ನೆನ್ಸಿ ಹಾಳು ಮಾಡ್ಬಿಟ್ಟೆ. ಇಷ್ಟೇ ತಾನೇ, ಇನ್ನೊಂದು ಕೊಂಡ್ಕೊಂಡ್ರಾಯ್ತು ಬಿಡು. ಇಲ್ಲ ಡ್ಯಾಡಿ, ಎಷ್ಟು ದುಡ್ಡು ಕೊಟ್ರು ಮತ್ತೆ ಅಂಥ ಪೇಂಟಿಂಗ್ ಸಿಗೋಲ್ಲ. ಅದು ಆ ಕಲಾವಿದನ್ ಕನಸು, ಅದನ್ನ ನಾನೇ ಹಾಳು ಮಾಡ್ದೆ ಅಂದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವ ಡ್ಯಾಡಿ? ಅವನೇನು ಬೇಜಾ ಮಾಡ್ಕೊಳಲ್ಲ, ಆ ನಿನ್ ಕಲಾವಿದ ಈಗ ಪೇಂಟಿಂಗ್ ತರ ಆಗಿದ್ದಾನೆ. ನಿನ್ ಕಲಾವಿದಂಗ್ ಹುಚ್ಚಿಡಿದೆ. ನೀನ್ ಅವ್ರನ್ನ ನೋಡಿದ್ಯಾ? ನಿಜವಾಗ್ಲೂ ಅವ್ರಿಗೆ ಹುಚ್ಚಿಗೆ ಚಿಡ್ದಿದ್ಯಾ? ಹೌದು, ಅದೇನೋದ್ ಗಿಚ್ಚು. ಏ ಕಳೆಕಾಯ್, ನಿಂಗ್ ಸ್ವಲ್ಪ ಸೀರಿಯಸ್ನೆಸ್ ಇಲ್ವಲ್ಲ? ಓಕೆ ಓಕೆ, ನೌ ಐ ಆಮ್ ಸೀರಿಯಸ್. ನಿನ್ ಕಲಾವಿದಂಗ್ ಹುಚ್ಚಿಡಿದೆ. ಅವ್ರ ಮನ್ಲಿ ಅವ್ನ ಆಸ್ಪತ್ರೆಗೆ ಸೇರ್ಸಕ್ಕೂ ಪುರ್ಸತ್ತಿಲ್ಲ, ಅವ್ನ್ ಸರಿಯಾಗಿ ನೋಡ್ಕೊಳಕ್ಕೂ ಟೈಮ್ ಇಲ್ಲ. ಅದಕ್ಕೆ ನಾನೇ ಅವ್ನ ಒಳ್ಳೆ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ. ನಿಮ್ಮ ಅಪ್ಪನ ಅಪಾಯಿಂಟ್ಮೆಂಟ್ ಕೇಳಂತ ಬಂದೆ. ಟುಮಾರೋ ಯುವರ್ ಫ್ರೀ ಡ್ಯಾಡಿ. ಅವ್ರೇನ್ ಕೇಳೋದು, ಅವ್ರು ಫ್ರೀ ಇಲ್ದಿದ್ರು ನನಗೋಸ್ಕರ ಫ್ರೀ ಮಾಡ್ಕೊಳ್ಳೇಬೇಕು. ಆ ಪೇಂಟಿಂಗ್ ಅಂತೂ ಸರಿ ಮಾಡೋಕ್ಕಾಗಲ್ಲ, ಅವ್ರನ್ನಾದ್ರೂ ಸರಿ ಮಾಡ್ಲೇಬೇಕು. ಬರ್ತೀರಲ್ವ ಡ್ಯಾಡಿ? ನಿನಗೋಸ್ಕರ ಅಷ್ಟು ಮಾಡಲ್ಲ ನಮ್ಮ, ಖಂಡಿತ ಬರ್ತೀನಿ. ಬೇಡ ಹೋಗ್ಬೇಡ, ನನ್ ಬಿಟ್ಟು ಹೋಗ್ಬೇಡ. ಕೊಳ್ಳಿ ನನ್ನನ್ನೇ ಬಿಟ್ಟು ಓಡ್ತಾಳೆ, ನನ್ನನ್ನೇ ಬಿಟ್ಟು ಓಡ್ತೀಯ? ನನ್ನಿಂದ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ, ಅದು ಗೊತ್ತಾ? ಈಗೇನೆ ಕಾಫಿಗೆ ಅವಸರ? ಈ ಜಗ್ಗ ಕಣ್ಣಿಟ್ ಮೇಲೆ ಯಾವ ಹಕ್ಕಿನ ತಪ್ಪಿಸ್ಕೊಳಕ್ಕಾಗಲ್ಲ. ಎದುರು ಬೇಡ, ನಿಂಗೇನು ಆಗಲ್ಲ, ನಾನಿದ್ದೀನಿ. ಕವನ, ಈಗ ನಿನ್ ಕಲಾವಿದ ಪರಿಸ್ಥಿತಿ ಇದೆ, ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸರಿ ವಿಶ್ವಾ, ಕೊಡೋ ಪಾರ್ಬೇಡ. ನಾನ್ ಕೊಡೋದಿಲ್ಲಪ್ಪ. ಕೊಡ್ತೀಯೋ ಇಲ್ವೋ? ಕೊಡೋದಿಲ್ಲ, ಹೋಗಲ್ಲ. ಅವನ್ನೇನ್ರಿ ಕೇಳ್ತೀರಾ? ಒದ್ದು ಕಿತ್ಕೊಳ್ಳಿ. ಹಿಡ್ಕೊಂಡ್ರ ಅವನ? ಏ ನನ್ ಬಿಟ್ಬಿಡ್ರ. ಏನೋ ನನಗೆ ನನಗೆ ಎದುರುತ್ತ ಕೊಡ್ತೀಯ? ಕೊಡಿಲಿ ಅದನ್ನ. ನಾನ್ ಕೊಡೋದಿಲ್ಲ. ಕೊಡ್ಲಿಲ್ಲ ಅಂದ್ರೆ ಮಗನೇ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀರಿ.
ವಿಶ್ವ ಕೊಟ್ಬಿಡಪ್ಪ ಅದನ್ನ ಅದ್ ಸತ್ತೋಗಿದೆ ನಾನು ಕೊಡೋದಿಲ್ಲ ಒಳ್ಳೆ ಮಾತನ ಹೇಳಿದ್ರೆ ಎಲ್ಲಮ್ಮ ಕೇಳ್ತಾನೆ ವಿಶ್ವ ನೀವು ಅದನ್ನ ಮಾತು ಹೇಳ್ರಿ ನಿನ್ನ ಚಿಕ್ಕ ಮಗ ಯಾವತ್ತು ನನ್ನ ಮಾತು ಕೇಳಿದಾನೆ ತಿನ್ನಲಿ ಬಿಡು ಕೊಡ ನಾನು ಕೊಡಕ್ಕಿಲ್ಲ ತಗೊಳ್ರಿ ಕೊಡೋ ಸುಟ್ಟಾಕ್ಬಿಡ್ತಾನೆ ಇಲ್ಲರಿ ಇಲ್ಲರಿ ಇಲ್ಲರು ಹುಷಾರು ಯಾರೋ ಕಳ್ಳರು ಬರ್ತಾ ಇದ್ದಾರೆ ಮಾತು ಮುಂಚೆ ಕಡಲೆಕಾಯಿ ಸಿಬಿ ಆಫೀಸ್ ಅಂತ ಹೇಳ್ತಿದ್ಯಲ್ಲ ಈಗೆಂತ ಕ್ಯಾಶ್ ಇದೆ ನೋಡಿದ್ಯಾ ಹೋಗ್ಬೇಡಿ ಯಾಕೆ ಅವ್ರು ಪ್ರೀತಿಸಿದವ್ರು ಮಾತ್ರ ಅವ್ರ ಒಳಗಡೆ ಬಿಡೋದು ನಾನು ಅವಾಗ ಅವಾಗ ತಿಂಡಿ ಗಿಂಡಿ ತಗೊಂಡ್ ಹೋಗ್ತಾ ಇರ್ತೀನಿ ಹೌದು ಅದೇನದ್ ಗಿಂಡಿ ಏನನ್ ಗೊತ್ತಿಲ್ಲ ಸುಮ್ಮನಿರ ಅಯ್ಯಯ್ಯೋ ಏ ಡುಮ 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 ಅದನ್ನ ಹಿಡ್ಕೊಡೋ ಅವ್ರು ಇಲ್ಲಪ್ಪ ಹೊಟ್ಟೆ ಇಟ್ಟು ನನ್ಗೆ ಅದು ಬೇಕು ಕಣೋ ಅದು ಸಿಗಲ್ಲ ಹಾವಾಯ್ತು ನೋಡು ಮತ್ತೇನ್ ಏನ್ ಮಾಡ್ತಾ ಇದ್ದೀನಿ ಅದನ್ನ ಹಿಡ್ಕೊಂಬ ಹೋಗು ನಿನಗೆ ಅಕ್ಕಿ ತಾನೇ ಬೇಕು ನನ್ಗೆ ಅದು ಬೇಕು ನಾನ್ ತಂದು ಕೊಡ್ತೀನಿ ನೀವ್ ಒಳಗ್ ಹೋಗು ನನ್ಗೆ ಈಗ್ಲೇ ಬೇಕು ನಾನ್ ತಂದು ಕೊಡ್ತೀನಿ ಎಲ್ಲ ಹೊರಟೋಯ್ತು ನನ್ ಬಿಟ್ಟು ಎಲ್ಲ ಹೊರಟೋಯ್ತು ಸೋಮಣ್ಣವ್ರೆ ಹೇಗಾದ್ರೂ ಒಂದ್ ಪಾರಿವಾಳನ್ ತಗೊಂಡ್ ಬನ್ನಿ ಆಯ್ತಮ್ಮ ಅವ್ರೆ ಡಾಕ್ಟ್ರೆ ಇವ್ನು ಯಾವಾಗ್ಲೂ ಹೀಗೆ ಯಾವಾಗ ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ ಇವನ್ ಮತ್ತೆ ಮೊದ್ಲಿನ ಹಾಗೆ ಆಗ್ತಾನ ನಿಮ್ ಮಗನಿಗೆ ಬೇಕಾಗಿರೋದು ಔಷಧಿ ಅಲ್ಲಮ್ಮ ಪ್ರೀತಿ ಅವನ್ ಸುತ್ತಮುತ್ತ ಇರೋ ಜನರು ಅವನನ್ನ ಮನುಷ್ಯನಾಗಿ ನೋಡ್ಬೇಕು ನಾನ್ ಹತ್ರ ಹೋದ್ರೇನೆ ಅವ್ನ್ ಕೆಂಡ ತುಳಿದಾಗ ಆಡ್ತಾನೆ ನಿಮ್ ಪ್ರೀತಿ ತೋರ್ಸೋದ್ ಹೇಗೆ ಡಾಕ್ಟ್ರೆ ಆದ್ರೆ ಇವತ್ತಿ ಹುಡುಗಿ ಅದೇನ್ ಮೂಡಿ ಮಾಡಿದ್ಲು ಏನೋ ಎಲ್ಲ ಎಷ್ಟು ಸಲೀಸಾಗಿ ಸರಿ ಹೋಯ್ತು ಯಾರಮ್ಮ ನೀನು ನರ್ಸಮ್ಮ ಇವ್ರ ಹಾಸ್ಪಿಟಲ್ ಅಲ್ಲೇ ಕೆಲಸ ಮಾಡ್ತಿದ್ದೀನಿ ಇನ್ಮೇಲೆ ಎಲ್ಲೇ ಆಯ್ತು ನಿಮ್ ಮಗನ್ ನೋಡ್ಕೊಳಕ್ ಬಂದಿದ್ದೀನಿ ಅಲ್ವಾ ಡಾಕ್ಟರ್ ತುಂಬಾ ಸಂತೋಷ ಅಮ್ಮ ಇನ್ಮೇಲಾದ್ರೂ ನಾವು ನೆಮ್ಮದಿಯಾಗಿರ್ಬಹುದು ಮೊದ್ಲು ನಾನ್ ನಿಂಗೊಂದ್ ರೂಮ್ ರೆಡಿ ಮಾಡ್ತೀನಿ ಸಿದ್ಧ ಇದೇನಮ್ಮ ಕವನ ದಿಢೀರಂತ ನೀ ಈ ತರ ಎಸ್ ಡ್ಯಾಡಿ ಇದ್ನ ಹುಚ್ಚನ್ ಜೊತೆ ನೀ ಯಾಕೆ ಇರ್ತೀಯ ನಾನ್ ಅವ್ರ ಅಭಿಮಾನಿಯಾಗಿ ಇಷ್ಟ ಮಾಡ್ದಿದ್ರೆ ಹಾಗೆ ಮತ್ತೆ ಅವ್ರ ಮೊದ್ಲಿನ ತರ ಆಗ್ಬೇಕು ಆಗ ನಾನು ಅಭಿಮಾನಿ ಆಗಿದ್ದಕ್ಕೂ ಸಾರ್ಥಕ ಬೇಡ ಅಂಬೇಡಿ ಡ್ಯಾಡಿ ನಿನ್ ಇಷ್ಟದಾಗೆ ಆಗ್ಲಮ್ಮ ಥ್ಯಾಂಕ್ ಯು ಲೇ ಕಳೆಕಾಯ ಕವನ ಏನೋ ಆ ಕಲಾವಿದನ ಅಭಿಮಾನಿ ಅದಕ್ಕೆ ಅವನ್ನ ಸರಿ ಮಾಡೋ ಆಸಕ್ತಿ ಗೀಸಕ್ತಿ ಇರುತ್ತೆ ಅರೆ ನಿನ್ಗೆ ಯಾಕೆ ಈ ಕೇಸಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಹೌದು ಅದೇನದ್ ಗೀಸಕ್ತಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳಪ್ಪ ಡಾಕ್ಟರ್ ನಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಸ್ ನಾವ್ ಯಾರತ್ರನು ಹೇಳೋಗಿಲ್ಲ ಆದ್ರೆ ನೀವು ನಮ್ ತಂದೆ ಅಂತ ಒಂದೇ ಒಂದು ವಿಷಯ ಹೇಳ್ತೀನಿ ಡ್ಯಾಡ್ ಅವನ್ ಹುಚ್ಚಿಗೆ ಏನ್ ಕಾರಣ ಅಂತ ಗೊತ್ತಾ ಏನು ಒಂದ್ ಹುಡುಗಿ ಅವಳ ಹೆಸರು ಪ್ರೇಮ ಅಂತ ಸಾರಿ ಇದ್ರ ಮೇಲೆ ನಾವ್ ಹೇಳೋಗಿಲ್ಲ ಬಾಮ್ಮ ಇವತ್ತಿಂದ ಈ ರೂಮ್ ನಿಂದಮ್ಮ ಇನ್ಮೇಲೆ ನೀನು ಈ ಮನೇಲಿ ಒಬ್ಳು ಸರಿ ಅಮ್ಮ ನನ್ ಮಗನ್ನ ಮತ್ತೆ ಮೊದ್ಲಿನ ಹಾಗೆ ಮಾಡ್ತೀನಿ ಅಂತ ನೀನ್ ಬಂದಾಗ್ಲೇ ಅವನ್ ಮುಖದಲ್ಲಿ ನಗು ಕಾಣಿಸಿದ್ದು ಆ ನಗು ಯಾವಾಗ್ಲೂ ಇರೋ ಹಾಗೆ ಮಾಡಮ್ಮ ನಿನಗ್ ಪುಣ್ಯ ಬರುತ್ತೆ ಅಮ್ಮ ನಾನೊಂದ್ ಮಾತು ಕೇಳ್ಬೋದಾ ಕೇಳಮ್ಮ ನಿಮ್ ಮಗ ಯಾವತ್ತಿಂದ ಹೀಗಾದ್ರು ಪ್ರೇಮ ಅಂತಿ ಹೋದಾಗಿಂದ ಆಂಟಿ ಪ್ರೇಮ ಅಂದ್ರೆ ಯಾರಮ್ಮ ಅವಳು ವಿಶ್ವ ಪ್ರೀತಿಸಿದ ಹುಡುಗಿನಮ್ಮ ಅವನ್ ಲೋಕದಲ್ಲಿ ಈ ಪ್ರೇಮ ಬಿಟ್ರೆ ಇನ್ಯಾರಿಗೂ ಜಾಗ ಇರ್ಲಿಲ್ಲ ಅತಿಯಾದ ಪ್ರೀತಿ ಅಮರ್ಲೋಕನೇ ಸೇರ್ಹೋಯ್ತು ಅನ್ನೋ ಹಾಗೆ ಅವಳು ತೀರ್ಕೊಂಡ್ಬಿಟ್ಲು
ಅಜ್ಜಿ ಹೇಳಿದ್ಲು ಅಂತ ಚಿಕ್ಕಪ್ಪನಿಗೆ ಪ್ರೇಮಾಂಟಿ ಸತ್ತಿರೋ ವಿಷಯ ಹೇಳಿದ್ರೆ ನಿಮ್ ಕತೆ ಅಷ್ಟೇ. ಚಿಕ್ಕಪ್ಪನಿಗೆ ಪ್ರೇಮಾಂಟಿ ಇನ್ನೂ ಬದುಕೇ ಇದ್ದಾರೆ ಅದ್ ಗೊತ್ತಾ?
ಧೈರ್ಯ ಚರಣ್ ಧೈರ್ಯ ಬಾಗ್ಲಿರೋ ಮನೆಗೆ ಚಿಲ್ಲರೆ ಕಳ್ಳನ ನುಗ್ತಾನೆ ಆದ್ರೆ ಬಾಗ್ಲಿಲ್ದಿರೋ ಹುಚ್ಚನ್ ಮನೆ ನುಗ್ಗಕ್ಕೆ ಅಂಡ್ ಧೈರ್ಯ ಬೇಕು ಎಸ್ ನಾನು ಸೇಫು ನೀನ್ ಬರೀ ಹುಚ್ಚ ಅಲ್ಲ ಹುಚ್ಚು ಪ್ರೇಮಿ ನನ್ ಪ್ರೇಮನೆ ಚೂರ್ ಚೂರ್ ಮಾಡ್ಬಿಟ್ಟಿಲ್ಲ ನಿನ್ನ ಚೂರ್ ಚೂರ್ ಮಾಡ್ಬಿಡ್ತೀನಿ ನನ್ ಪ್ರೇಮನೆ ದುಡಿದಿಲ್ಲ ನೀನು ವಿಶ್ವ ನನ್ ಮಾತು ಕೇಳು ವಿಶ್ವ ಪ್ಲೀಸ್ ನಾನು ಮನೆಗೆ ಬಂದ್ರೆ ನಿನ್ ತಲೆ ಹೊಡೆದಾಕ್ಬಿಡ್ತೀನಿ ಏನಾಯ್ತು ಕಳ್ಳೆಕಾಯಿ ಹೆಲ್ಪ್ ಮೀ ನಿನ್ನ ಕೈ ಕೊಟ್ನಲ್ಲ ಹೆಲ್ಪ್ ಬೇಡ ಏಯ್ ಕತ್ಲಲ್ಲಿ ಕಳ್ಳನಾಗ್ ಬಂದು ಕೈ ಕಾಲು ಮುರ್ಕೊಳೋ ಅಂತದ್ ಏನಿತ್ತೋ ಕಳ್ಳೆಕಾಯಿ ನೀನ್ ಮೆಚ್ಚಿರೋ ಕಲಾವಿದನ್ ಹುಚ್ಚಿನಿಂದ ಇರೋ ಹುಡುಗಿ ವಿಷಯ ತಿಳ್ಕೊಳಕ್ ಬಂದೆ ಸತ್ತರ್ ವಿಷಯ ಇಲ್ಲಿ ಹ್ಯಾಕ್ ಸಿಗುತ್ತೋ ಇದನ್ ರೆಕಾರ್ಡ್ಸ್ ರೂಮ ಆ ಹುಡುಗಿ ಪ್ರೀತಿಸಿದ ಹುಡುಗ ಇರೋದಿಲ್ಲ ಇಲ್ಲಿ ಹುಡ್ಕದ್ರೇನೆ ಪ್ರೇಮನ್ ಕೊಲೆ ಮಾಡಿದವ್ರು ಯಾರು ಅಂತ ಗೊತ್ತಾಗೋದು ಏನು ಕೊಲೆನ ತುಂಬಾ ಚೆನ್ನಾಗಿದೆ ವಿಶು ಇದು ಅರಳು ಗುಲಾಬಿ ಅಲ್ಲ ನಿನಗೂ ಗುಲಾಬಿ ನಿನ್ ಲೈಫ್ ಇದ್ರ ಹಾಗೆ ಸದಾ ಮಿನುಗ್ತಾ ಇರ್ಬೇಕು ನನ್ನ ನೆನಪಾಗಿ ಇದು ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು ಪ್ರೇಮ ಸಾರಿ ನಿನ್ ಕಾಪಾಡ್ಕೊಳಕ್ ಆಗ್ಲಿಲ್ಲ ನನ್ನ ವಿಷನ್ ಮನೆಗೆ ಹೋಗಿದ್ದೆ ಕವನ ಹೇಗಿದ್ದಾಳ ವೆಲ್ ಶಿ ಇಸ್ ಓಕೆ ನಾನು ನಿಮ್ಮ ಮಗನ ಹೋಗ್ಲಿಲ್ಲ ಸಿಬಿ ಆಫೀಸರ್ ಹೋಗಿದ್ದೆ ಪ್ರೇಮನ್ ಮರ್ಡರ್ ಬಗ್ಗೆ ಏನ ಕ್ಲೂ ಸಿಗುತ್ತಾ ಅಂತ ಏನಾದ್ರೂ ಸಿಕ್ತಾ ಸಿಕ್ತು ನಾಲ್ಕು ಹೋದೆ ಪ್ರೂಫೇನ್ ತಗೋ ಸಂಜೆ ಹೊತ್ತಿಗೆ ಸರಿ ಹೋಗುತ್ತೆ ನಾನ್ ಸರಿ ಹೋಗೋದಿರ್ಲಿ ಡ್ಯಾಡಿ ಕವನ ಏನಾದ್ರು ಕಲಾವಿದನ್ ಸರಿ ಮಾಡ್ಬಿಟ್ರೆ ಅವನ್ ಸರಿಯಾದ ಅನ್ನೋ ಸಂತೋಷ ಅವಳಿಗೆ ಅವನ ಮೂಲಕ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋ ಸುಲಭ ಆಗುತ್ತೆ ನನಗೆ ಹೌಸ್ ಮೈ ಐಡಿಯಾ
ಇನ್ ಐಡಿಯಾ ಗೀಡಿಯಾ ಎಲ್ಲ ಬಿಟ್ಟಾಕಯ್ಯ. ಹೌದು, ಅದೇನದ್ ಗೀಡಿಯಾ? ಓ, ನಿನ್ ತಲೆ ಕವನಲ್ಲಿ ಇರ್ಬೇಕು ಕಣಯ್ಯ. ಫೋನು. ಹಲೋ, ಗುಡ್ ಮಾರ್ನಿಂಗ್ ಡ್ಯಾಡ್. ನಿನಗ್ ನಿನ್ 100 ವರ್ಷ ಆಯ್ಸಮ್ಮ, ನಿನ್ ವಿಷಯನ ಹೇಗಿಲ್ಲಿ ಮಾತಾಡ್ತಾ ಇದ್ವಿ. ಹೇಗಿದ್ದಾನೆ ನಿನ್ನ ಮೆಚ್ಚಿನ ಕಲಾವಿದ? ಅವ್ರ ಹೀಗಾಗ ಕಾರಣ ಏನು ಅಂತ ಗೊತ್ತಾಯ್ತು ಡ್ಯಾಡ್. ಅವ್ರ ಪ್ರೀತಿಸಿದ ಹುಡುಗಿ ತೀರ್ಕೊಂಡಾಗಿಂದ ಅವ್ರು ಹೀಗಾದ್ರಂತೆ. ಅವ್ರ ಮತ್ತೆ ಪೇಂಟ್ ಬ್ರಷ್ ಹಿಡಿದು ಕಲಾವಿದ ಆಗೋದಕ್ಕೆ ನಾನೇನ್ ಮಾಡ್ಬೇಕು ಡ್ಯಾಡ್? ಅವನ್ ಏನ್ ಕಳ್ಕೊಂಡಿದ್ದಾನೋ ಅದು ಅವನಿಗೆ ಸಿಕ್ಕೋ ಹಾಗೆ ಮಾಡ್ಬೇಕು. ಅದ್ ಹ್ಯಾಕ್ ಸಾಧ್ಯ ಡ್ಯಾಡ್? ತಾನು ಪ್ರೀತಿಸಿರೋ ಹುಡುಗಿ ಇನ್ನೂ ಬದುಕೇ ಇದ್ದಾಳೆ ಅಂತ ತಿಳ್ಕೊಂಡಿರೋ ಅವನಿಗೆ ಅದೇ ತರ ಇರೋ ಇನ್ನೊಂದು ಹುಡುಗಿನ ತಂತು ಅವನ ಎದುರು ನಿಲ್ಲಿಸ್ಬೇಕು. ಆಗ ಅವನು ಅವಳನ್ನ ಪ್ರೇಮ ಅಂತ ನಂಬ್ತಾನೆ, ನಮ್ ಕಂಟ್ರೋಲ್ ಸಿಕ್ಬಿಡ್ತಾನೆ. ಆಮೇಲೆ ಅವ್ನು ಸರಿ ಮಾಡೋದು ತುಂಬಾ ಸಲೀಸಮ್ಮ. ಸದ್ಯಕ್ಕೆ ಇರೋದು ಇದೊಂದೇ ದಾರಿ. ಸರಿ, ಆಂಟಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ಬೋದಾ? ಬನ್ನಿ ಬನ್ನಿ, ನಾನು ನಿಮ್ಗಾಗೆ ಕಾಯ್ತಿದ್ದೆ. ನಾನೊಂದು ವಿಷಯ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ಬೇಕು, ಆಯ್ತಾ? ಓಕೆ ಆಂಟಿ. ನಿಮ್ ಚಿಕ್ಕಪ್ಪ ಲವ್ ಮಾಡ್ತಿದ್ ಹುಡ್ಗಿ ಅದೇ ನಿಮ್ ಪ್ರೇಮ ಆಂಟಿ, ಹೇಗಿದ್ರು? ಅವ್ರು ಯಾವಾಗ್ಲೂ ಬಾಯಲ್ಲಿ ಬಬಲ್ ಗಮ್ ತಿನ್ಕೊಂಡೇ ಮಾತಾಡ್ತಿದ್ರು, ಪಟ್ ಪಟ್ ಅಂತ ಬಬಲ್ ಬಿಡ್ತಾ ಇದ್ರು. ಅವ್ರು ಬರೋದು, ಮಾತಾಡೋದು, ಹೋಗೋದು ಎಲ್ಲ ಏಕ್ದಮ್ ಫಾಸ್ಟ್. ಮಾತಕ್ ಮುಂಚೆ ಇಸ್ ಇಟ್ ಓಕೆ ಅಂತಿದ್ರು. ಅವ್ರು ಯಾವಾಗ್ಲೂ ತುಂ ತುನ್ ಬಟ್ಟೆನೆ ಹಾಕೊಂತಾ ಇದ್ರು, ಎಲ್ಲರಿಗೂ ಡೋಂಟ್ ಕೇರ್ ಅಂತಿದ್ರು. ನಮ್ ಚಿಕ್ಕಪ್ಪನ್ ಮಾತ್ರ ಲವ್ ಮಾಡ್ತಾ ಇದ್ರು. ಹಾ
ಹೂ ನಗುವ ತಂದಿರೆ ನೋಡಲ್ಲಿದ್ದಾರೆ ನಾಚಿದೆ ಮಿಂಚರೆ ಇದರಾಯಿತು ನೀನಾಯಿತು ಇನ್ನು ನಾನಾಯಿತು ಹೇ ನವಿಲೇ ಕೆಣ್ಣವಿಲೇ ನವಿಲೇ ಬಾ ನವಿಲೇ ಬಾರೇ ನವಿಲೇ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಇಷ್ಟು ದಿವಸ ಯಾರ ಕೈಯಲ್ಲೂ ಆಗದೆ ಇದ್ದ ಕೆಲಸನ ನಿಮ್ ಕವನ ಆಂಟಿ ಸಾಧಿಸ್ಬಿಟ್ರು. ಲೈಫ್ ಅಲ್ಲಿ ಯಾವಾಗ್ಲೂ ನೀಟ್ ಆಗಿರ್ಬೇಕು. ಇದೇನಿದು ದೇವದಾಸ್ ತರ ಗಡ್ಡ? ಏನಾಯ್ತು? ಏನೂ ಇಲ್ಲ. ಹೋಯ್ತು ಚಿಕ್ಕಪ್ಪನ್ ಗಡ್ಡ ಮಾಯಾಗೋಗ್ಬಿಡ್ತು, ಮತ್ತೆ ಹಳೆ ಚಿಕ್ಕಪ್ಪ ಆಗೋಗ್ಬಿಡ್ತಾರೆ. ನನ್ ವಿಷು ಅಂದ್ರೆ ಹೀಗಿರ್ಬೇಕು. ಬೇಗ ಸ್ನಾನ ಮಾಡ್ಬಿಡು, ನಾನು ಹೋಗಿ ಬಟ್ಟೆ ರೆಡಿ ಮಾಡ್ತೀನಿ. ನಿಂತಾನೆ ಶೋ ಮಾಡಿದ್ದು, ನೀನೇ ಸ್ನಾನ ಮಾಡಿಸ್ಬೇಕು. ಸಿಕ್ಕಾಕೊಂಡ್ಬಿಟ್ರು. ಈಗ ನಿಮ್ ಕವನ ಆಂಟಿ ನಮ್ ಚಿಕ್ಕ ಯಜಮಾನರ ಕೈಯಿಂದ ಹ್ಯಾಗ್ ತಪ್ಪಿಸ್ಕೋತಾರ ನೋಡೋಣ. ಈಗ ನಾನ್ ನರ್ಸ್, ಅವ್ರ ಪೇಷಂಟ್. ನರ್ಸ ಪೇಷಂಟ್ ಸೇವೆ ಮಾಡೋದು ತಪ್ಪಲ್ಲ, ಅಭಿಮಾನಿಯ ಕಲಾವಿದನ್ ಸೇವೆ ಮಾಡೋದು ತಪ್ಪಲ್ಲ. ಸರಿ, ಅದಕ್ಕೆ ಯಾಕೆ ಕೋಪ? ನಾನೇ ಸ್ನಾನ ಮಾಡಿಸ್ತೀನಿ, ಬನ್ನಿ. ಲೈಫ್ ಅಲ್ಲಿ ಯಾವಾಗ್ಲೂ ಫಾಸ್ಟ್ ಆಗಿರ್ಬೇಕು. ಸರಿ ಸರಿ. ವಿಶ್ವ ಚಿಕ್ಕಪ್ಪ ವಿಶು ಸರಿಯಾಗಿ ಕುತ್ಕೋ. ಜಹಾಂಗೀರ್ ಚೆನ್ನಾಗಿದೆ. ಏನು ಶಾಕ್ ಹೊಡಿತಾ ವಿಶು? ನಿಧಾನ. ಜಹಾಂಗೀರ್ ಕಣೋ ಚೆನ್ನಾಗಿದೆ. ಅದ್ಯಾಕೋ ಕಣ್ಕೊಂಡು ಬಿಡ್ತೀಯ? ಬೇಡ ಅಂದ್ರೆ ಬಿಡು, ನಾನೇ ತಿಂತೀನಿ. ಈ ಹುಚ್ಚನ್ ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದು? ಇನ್ಯಾರು? ಈ ಕವನಾನೇ. ರೇ ಕವನ, ಈ ಹುಚ್ಚನ್ ಸರಿ ಮಾಡೋ ಕೆಲಸ ಅವನ ಮನೇಲಿ ಇಟ್ಕೊಳ್ಳಿ, ಇಲ್ಲಿ ಕರ್ಕೊಂಡು ಬರ್ಬೇಡಿ. ಲೋ ಹುಚ್ಚ, ಅವಳು ಕವನ ಅಲ್ಲ ಕಣೋ, ನನ್ ಪ್ರೇಮ. ಪ್ರೇಮ ಅಂತೆ ಪ್ರೇಮ, ಅವಳೆಲ್ಲಿದ್ದಾಳೆ ಈಗ? ಇಲ್ಲೇ ಇದ್ದಾಳೆ, ನಿನ್ನ ಕಣ್ ಕಾಣಿಸೋದಿಲ್ವಾ? ಏಯ್, ನಿನ್ ಪ್ರೇಮ ಸತ್ತೋಗಿದ್ದಾಳೋ? ಅವನ ಮಾತ್ರ ಅಲ್ಲ, ನನ್ ಪ್ರೇಮ ಬಗ್ಗೆ ಮಾತಾಡಿದ್ರೆ ನಿನ್ನೂ ಹೇಳ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ, ಅವರೆಲ್ಲ ಹಾಗೆ. ನನ್ ಮೇಲೆ ಕೈ ಎತ್ತಿಯೇನು? ಏಯ್, ನಿನ್ನು ನಿನ್ ಪ್ರೇಮ ಹೋಗಿರೋ ಜಾಗ ಕಳಿಸ್ಬಿಡ್ತೀನಿ, ಹುಷಾರ್. ಪ್ರೇಮ, ನನ್ ಪ್ರೇಮ ನಾನೇ ಹೊಡೆದು ಬಿಟ್ಟೆ. ನನ್ ಪ್ರೇಮ ತಲೆಗೆ ಹೊಡೆದು ಬಿಟ್ಟೆ. ನಾನು ನನ್ನ ತಲೆ ಹೊಡ್ಕೊಂಡ್ಬಿಡ್ತೀನಿ.
ಇಲ್ಲ ಡಾಕ್ಟರ್, ನನ್ನ ಪ್ರೇಮ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹೊರಗಡೆ ಹೋಗಿ ನೀವು. ಪ್ಲೀಸ್ ಡಾಕ್ಟರ್, ತುಂಬಾ ಬ್ಲಡ್ ಹೋಗಿದೆ. ಅದೇನಂತ ನೋಡಿ. ಕಟನ್ ಕೊಡಿ. ಹೇಗಾಯ್ತು? ಬರೀ ರಕ್ತನೇ ಇದೆಯಲ್ಲ, ಗಾಯನೇ ಕಾಣಿಸ್ತಿಲ್ಲ. ಗಾಯ ಮಾಯ. ಪ್ರೇಮ ಏನ್ ಮಾಡ್ಬಿಟ್ಟಿಯ ವಿಷಯ? ಏನಮ್ಮ ಇದು ತಮಾಷೆ? ಇದು ತಮಾಷೆ ಅಲ್ಲ, ಲವ್. ನಿನ್ನ ಏನ್ ಮಾಡ್ತೀನಿ? ಕೈಗೇನ ಸಿಗ್ತಾನೆ ಅಲ್ವಲ್ಲ ಹೋದ್ಲ. ಎಲ್ಲಿ ಹಿಂದೆ ಬರ್ಲೇ ಇಲ್ವೇ? ವಿಶು, ಇದೇನಿದು ನಿನ್ನೆದೆ ಡೌಡವ ಅಂತಿದೆ? ಟೆನ್ಷನ್ ಇಲ್ಲ ಲವ್ ಬಿಟಾ, ಲೈಫ್ ಇಸ್ ಎ ಗೇಮ್ ಯಾ, ಅದಕ್ಕೆ ಒಂದ್ ಆಟ ಆಡ್ದೆ. ಕೋಪನ ನಿನ್ನಂತ ವೈಫ್ ಸಿಗೋವಾಗ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಲೈಫ್ ಇಸ್ ಫುಲ್ ಆಫ್ ಲವ್ ಅಂತ ಲವ್ ಮಾಡ್ತೀನಿ. ಅವರಿಬ್ರು ಗ್ರೇಟ್ ಲವರ್ಸ್, ಅವ್ರಿಗೆ ಜೀವನ ಅಂದ್ರೆ ಪ್ರೀತಿ ಆಟ ಆಗಿತ್ತು. ಅನ್ಫಾರ್ಚುನೇಟ್ಲಿ ಈ ಪ್ರೀತಿ ಆಟ ಆಡಕ್ ಪ್ರೇಮ ಇಲ್ಲ, ಅದಕ್ಕೆ ವಿಷಯ ಹುಚ್ಚಿದೆ. ಹೌದಾ? ಐ ಆಮ್ ರಿಯಲಿ ಸಾರಿ. ನೀವು? ನಾನು ಸಿಬಿ ಆಫೀಸರ್ ಚರಣ್. ಪ್ರೇಮನ್ ಮರ್ಡರ್ ಮಾಡಿದ್ ಯಾರು ಅಂತ ಹುಡುಕ್ತಾ ಇದ್ದೀನಿ. ಪ್ರೇಮ, ನಾನು ನಿಮಗೆ ಹೊಡೆದು ಬಿಟ್ಟೆ ಅಲ್ಲ ಪ್ರೇಮ. ಅವ್ರು ತುಂಬಾ ಪ್ರೇಮನೇ ಇದ್ದಾಳೆ ಡ್ಯಾಡ್. ಹಿ ಇಸ್ ಎ ಮ್ಯಾಡ್ ಲವರ್. ಅವನ್ಗೆ ಅವಳು ಸತ್ಲು ಅಂತ ಯಾರಾದ್ರೂ ಹೇಳಿದ್ರ? ಆ ಮಾತನ್ನ ಅವ್ರ ಅಣ್ಣ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ವಿಶ್ವ ಯಾರನ್ ಮರ್ತರು, ಆ ಪ್ರೇಮನ್ ಮಾತ್ರ ಮರ್ತಿಲ್ಲ. ಓ ಐ ಸಿ, ಹಾಗಾದ್ರೆ ಇದು ಪಾರ್ಷಲ್ ಅಮ್ನೇಷ್ಯಾ. ಅವ್ರಿಗೇನು ಅಪಾಯ ಇಲ್ಲ ತಾನೆ? ಅವ್ರಿಗೇನು ಅಪಾಯ ಇಲ್ಲಮ್ಮ, ಸದ್ಯ ನಿನಗೇನು ಅಪಾಯ ಆಗ್ತಾ ಇದ್ರೆ ಸಾಕು. ನೋಡು, ಇವತ್ತು ನಿನ್ ಹಣೆಗೆ ಪೆಟ್ಟು ಬಿದ್ದಿದೆ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿನ್ಗೇನಾದ್ರೂ ಅನಾಹುತ ಆದ್ರೆ ನಾನು ಹೇಗಮ್ಮ ತಡ್ಕೊಳ್ಳಿ? ನಾನು ಡಾಕ್ಟರ್ ಆಗಿ ಮಾತನ್ ಹೇಳ್ತಾ ಇಲ್ಲಮ್ಮ, ನಿನ್ನ ಹೆತ್ತ ತಂದೆಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಡಾಕ್ಟ್ರೆ, ನಿಮ್ ಮಗಳ ಅಲ್ಲಮ್ಮ, ಡಾಕ್ಟರ್ ಮಗಳಾಗಿದ್ದು ಇಲ್ಲಿ ನರ್ಸ್ ಆಗಿ ಬಂದು ನಮ್ ಚಿಕ್ಕಯಜಮಾನರು ತುಂಬಾ ಅದೃಷ್ಟವಂತರು. ನೀನು ನಮ್ ಚಿಕ್ಕಯಜಮಾನರ ಮೇಲಿಟ್ಟರು ಅಭಿಮಾನ ತುಂಬಾ ದೊಡ್ಡದಮ್ಮ. ಡಾಕ್ಟ್ರೆ, ನಿಮ್ ಮಗಳು ತುಂಬಾ ಜಾಣೆ. ಬನ್ನಿ 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 ನೋಡಿ, ಯಾರನ್ನು ಮನೆಗೆ ಸೇರಿಸ್ತಾ ಇದ್ದ ನಮ್ ಚಿಕ್ಕಯಜಮಾನರ ಮನಸ್ಸನ್ನು ಗೆದ್ದು ಈ ಮನೆಯನ್ನು ಯಾವ ಸ್ಥಿತಿಗೆ ತಂದಿದ್ದಾರೆ. ಅವ್ರ ಪಾಲ್ಗೆ ಇವರು ಪ್ರೇಮನೇ ಆಗ್ಬಿಟ್ಟಿದ್ದಾರೆ. ಸೋಮಣ್ಣವ್ರೆ, ವಿಶ್ವ ಸರಿ ಹೋಗೋವರೆಗೂ ನಾನು ಪ್ರೇಮನೇ ಆಗಿರ್ತೀನಿ, ಸರಿನಾ? ಸೋಮಣ್ಣವ್ರೆ, ಟಿಪಿಎಂ ಅಲ್ಲಿ ಇರೋ ಟ್ಯಾಬ್ಲೆಟ್ ನ ಟೈಮ್ ಸರಿಯಾಗಿ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಡಾಕ್ಟ್ರೆ. ಅದಕ್ಕೆ ರೆಡಿ, ನಾನು ಈ ವೇಷ ಹಾಕೊಂಡಿರೋದು. ಅಲ್ಲೇ ಅಮ್ಮ, ಅಲ್ಲೇ ನಿಂಗೆ ತೊಂದರೆ ಇರೋದು. ನಿನಗಿದು ಬರೀ ವೇಷ, ಆದ್ರೆ ಅವನಿಗೆ ಅದು ನಿಜ. ಎಲ್ಲ ಸರಿಯಾಗಿರೋರ್ ಹತ್ರನೇ ಒಂದು ಸುಳ್ಳು ಹೇಳಿ ಬಚಾವಾಗೋದ್ ಕಷ್ಟ. ಅಂತದ್ರಲ್ಲಿ ಒಬ್ಬ ಮೆಂಟಲ್ ಪೇಷಂಟ್ ಹತ್ರ ಇದು ತುಂಬಾ ಕಷ್ಟ ಅಲ್ಲ ಕವನ? ಇಷ್ಟಕ್ಕೂ ಇದೆಲ್ಲ ನಿಂಗೆ ಯಾಕೆ ಬೇಕಮ್ಮ? ಇಲ್ಲ ರೆಡಿ, ನನ್ನ ಗುಣ ಏನು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ವಿಶ್ವ ಸರಿ ಹೋಗ್ದೆ ನಾನ್ ಇಲ್ಲಿಂದ ಬರೋಲ್ಲ. ಇಟ್ಸ್ ಓಕೆ, ಆಲ್ ದ ಬೆಸ್ಟ್. ಯಾವುದಕ್ಕೂ ನೀ ತುಂಬಾ ಹುಷಾರಾಗಿರ್ಬೇಕು. ನಾನು ಬರ್ಲಮ್ಮ. ಇದೇನ್ ಮನೇನಾ ಝೂನಾ? ಅಮ್ಮ ನಮಸ್ಕಾರ. ಅಮ್ಮ
ನಮಸ್ಕಾರ. ತಾವು? ನಾನು ಕಡಲೆಕಾಯಿ. ಗೊತ್ತಾಯ್ತು ಗೊತ್ತಾಯ್ತು, ನೀವು ಪೋಸ್ಟ್ ಮನ್ ಅಂತೂ ಅಲ್ಲ. ಯಾಕೆಂದ್ರೆ ಇಲ್ಲ ಅವನ್ನ ಬಿಟ್ರೆ ನನ್ನ ಮಗಳು ಪ್ರೇಮ ಸ್ನೇಹಿತರು ಮಾತ್ರ ಬರುದು. ಬನ್ನಿ ಕಾಫಿ ಗೀಫಿ ಕುಡಿಯುವರಂತೆ. ಹೌದು, ಅದೇನದ್ ಗೀಫಿ? ತಮಾಷೆಯಾಗಿ ಮಾತಾಡ್ತೀನಿ ಬನ್ನಿ. ಅಮ್ಮ, ನಿಮ್ ಮನೆ ತುಂಬಾ ಚೆನ್ನಾಗಿದೆ, ಆದ್ರೆ ಅಷ್ಟೇ ವಿಚಿತ್ರವಾಗಿದೆ. ನಮ್ಮ ಯಜಮಾನರಿದಾರಲ್ಲಪ್ಪ. ಎಲ್ಲಿದಾರಮ್ಮ? ಪ್ರೇಮ ಹುಟ್ಟಿದ ಕೆಲವೇ ದಿವಸಕ್ಕೆ ಅವ್ರು ತೀರ್ಕೊಂಡ್ಬಿಟ್ರಪ್ಪ. ಅವರು ಶಹಜಹಾನ್ ಇದ್ದ ಹಾಗೆ ಮಮತಾಜ್ಗೆ ಅಂತ ಅವ್ರನ್ನ ತಾಜ್ ಮಹಲ್ ಕಟ್ಸಿದ್ರೆ, ಇವರು ನನಗೆ ಅಂತ ಈ ಮನೆ ಕಟ್ಸ್ಬಿಟ್ರು. ತಗೋಪ್ಪ ಕಾಫಿ ಕುಡಿ. ನನ್ನ ಕಣ್ಣು ನನ್ನ ಜೊತೆಲಿಲ್ಲಪ್ಪ, ಪೇಟೆಲಿದ್ದಾವೆ. ಒಂದು ನನ್ನ ಮಗಳು, ಇನ್ನೊಂದು ನನ್ನ ಅಳಿಯ. ಅವರಿಬ್ರು ಹೇಗಿದ್ದಾರಪ್ಪ? ಅವರು ಅದು ಕಾಫಿ ತಣ್ಣಗಾಗತ್ತೆ. ತಗೋ ನೋಡಿದ್ಯಾ, ನನ್ನ ಮಗಳು ನನ್ನ ಕಾಗದ ಬರೆದು ಒಂದ್ ತಿಂಗಳಾಯ್ತಪ್ಪ, ಹೀಗ್ ಮಾಡಬಹುದಾ? ಹಾ ಏನಪ್ಪ, ನನ್ನ ಮಗಳು ಅಳಿಯ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರಮ್ಮ, ಚೆನ್ನಾಗಿದ್ದಾರೆ. ನನ್ನ ಎಸ್ಟೇಟ್ ಇಲ್ಲೇ ಹತ್ರದಲ್ಲೇ ಇರೋದು. ನಾನು ಎಸ್ಟೇಟ್ ಹೋಗ್ತೀನಿ ತಕ್ಷಣ ವಾಪಸ್ ಬರುವಾಗ ನೀವ್ ಹೇಗಿದ್ದಾರೆ ತಿಳ್ಕೊಂಬ ಅಂತ ಪ್ರೇಮನ ಹೇಳಿದ್ಲು. ನನಗೇನಾಗಿದ್ಯಪ್ಪ, ಊರು ಹೋಗು ಅಂದಿದ್ದು ಆಯ್ತು, ಕಾಡು ಬಾ ಅಂದಿದ್ದು ಆಯ್ತು. ಇರ್ಲಿ ಬಿಡು, ನನಗಿರೋದು ಒಂದೇ ಒಂದ್ ಆಸೆ, ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ. ಆದ್ರೆ ಇವಳು ನೋಡು, ಮದ್ವೆನೆ ಮಾಡ್ಕೊಳ್ದೆ ನನ್ನ ಸತಾಯಿಸ್ತಿದ್ದಾಳೆ, ಅಳಿಯಂದ್ರನ್ನು ಸತಾಯಿಸ್ತಿದ್ದಾಳೆ. ನೋಡಪ್ಪ, ನೀನ್ ಊರ್ಗ ಹೋಗ್ತಿದ್ದ ಹಾಗೆ ನನ್ನ ಮಗಳಿಗೆ ಹೇಳು, ಒಂದ್ ನಾಲ್ಕು ಸಾಲ ಕಾಗದ ಗೀಚಿ ಈ ಮುದುಕಿ ಹಾಕು, ಆ ಕಾಗದ ನೋಡ್ಕೊಂಡಾದ್ರು ಕಾಲ ಕಳಿಬಹುದು ಅಂತ. ಹೇಳ್ತೇ ತಾನೆ ನೀನು? ಹೇಳ್ತೀನಮ್ಮ, ಖಂಡಿತ ಕಾಗದ ಬರಸ್ತೇನೆ, ಖಂಡಿತ ಪ್ರೇಮನಿಗೆ ಕಾಗದ ಬರಸ್ತೇನೆ. ಆಯ್ತಾಯ್ತು, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳಪ್ಪ. ಡಾಕ್ಟ್ರೇ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಪೊಲೀಸ್ನವ್ರಿಗೆ ಪ್ರಶ್ನೆ ಗಿಶ್ನೆ ಕೇಳದೆ ಬದುಕೋಕ್ ಆಗೋದಿಲ್ಲ ಬಿಡು. ಹೌದು, ಅದೇನದು ಗಿಶ್ನೆ? ಅದೇ ಅದೇ ನಿನ್ ಪ್ರಶ್ನೆ. ನನ್ ಪ್ರಶ್ನೆ ಇಷ್ಟೇ, ನಾನೊಂದ್ ಸುಳ್ಳು ಹೇಳ್ಬೋದಾ? ಹಾಗಾದ್ರೆ ಪೊಲೀಸ್ ಕೆಲಸ ಬಿಟ್ಟು ಪಾಲಿಟಿಕ್ಸ್ ಸೇರ್ಕೋ. ನಾನ್ ಸುಳ್ಳು ಹೇಳ್ಬೇಕಾದ್ರೆ ಪಾಲಿಟಿಕ್ಸ್ ಗಳಪ್ಪ. ಮತ್ತೆ ಮಗಳು ಸತ್ತಿದ್ದಾಳೆ ಅಂತ ಗೊತ್ತಿಲ್ದಿರೋ ತಾಯಿಗೆ ಅವ್ಳು ಸತ್ತಿಲ್ಲ ಅಂತ ನಾನೊಂದ್ ಸುಳ್ಳು ಹೇಳ್ಬೋದಾ? ನೀ ಮಾತಾಡ್ತಾ ಇರೋದು ಪ್ರೇಮ ತಾಯಿ ವಿಷಯನ? ಹೌದು ಡ್ಯಾಡ್, ನಿಮ್ಗೆ ಗೊತ್ತಾಯ್ತು? ಸಿಬಿಐ ನವ್ರ ವಿಷಯ ನಂಗ್ ಗೊತ್ತಿಲ್ದೆ ಇದ್ರು ಈ ನನ್ನ ಮಗ ಏನ್ ಮಾಡ್ತಿರ್ತಾನೆ ಅಂತ ನಾ ತಿಳ್ಕೊಂಡಿರ್ತೀನಿ. ನೋಡು, ಒಬ್ಬ ವ್ಯಕ್ತಿಗೆ ನೋವಾಗೋ ನಿಜ ಹೇಳೋದಕ್ಕಿಂತ ಅವ್ರನ್ನ ಸಂತೋಷವಾಗಿಡೋದಕ್ಕೆ ಸುಳ್ಳು ಹೇಳೋದೇ ವಾಸಿ. ಹಾಗಾದ್ರೆ ಶಾರದಮ್ಮ ಖಂಡಿತ ಖುಷಿ ಆಗತ್ತೆ, ಇವತ್ತೇ ಪ್ರೇಮನ ಹೆಸರು ಕಾಗದ ಬರೀತೀನಿ. ಗುಡ್, ನೀ ಬರೆಯೋ ಕಾಗದಿಂದ ಸತ್ತಿರೋ ಪ್ರೇಮ ಯಾವತ್ತೂ ಅವಳ ದೃಷ್ಟಿಲಿ ಬದುಕೇ ಇರ್ತಾಳೆ. ಆ ತಾಯಿ ಜೀವಕ್ಕೆ ತೃಪ್ತಿ ಸಿಕ್ಕೋ ಹಾಗಿದ್ರೆ ಗೋ ಹ್ಯಾಡ್ ಕ್ಯಾರಿ ಆನ್. ನಿಮ್ ಮಗಳ ಕಾಗದ ಬಂದಿದೆ. ಕಾಗದ ಬಂದಿದ್ಯೇ? ಬನ್ನಿ ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಓದ್ ಹೇಳ್ತೀರಾ? ನಂಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣೆ. ಯಾಕೆ ಹೇಳು, ನನ್ ಮನ್ಸಲ್ಲಿ ಇರೋ ಅಷ್ಟೇ ಬಣ್ಣ ನಿನ್ ಮೈ ತುಂಬಾ ಇದೆ. ಅದಕ್ಕೆ ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ವಯ್ಯಾರ ಮಾಡೋದನ್ನ ನಿಂಗೆ ಯಾರು ಹೇಳ್ಕೊಟ್ರು? ನೀನ್ ಸದಾ ನಗ್ತಾ ಇರ್ಬೇಕು, ಈ ಪ್ರಪಂಚ ನಗಿಸ್ತಾ ಇರ್ಬೇಕು, ಸರಿನಾ? ವಿಶು ಮಾತಾಡ್ಬೇಡ, ಹೋಗು ನನ್ ಜೊತೆ. ಯಾಕೆ ಕೋಪನ ವಿಶು? ನಾನು ಎಲ್ಲೂ ಹೋಗಿರ್ಲಿಲ್ಲ. ಆದ್ರೂ ನನ್ ಜೊತೆ ನೀನ್ ಇರ್ಲಿಲ್ವಲ್ಲ. ನನ್ ಮಾತ್ ಕೇಳಿಲಿ, ನಾನ್ ಸ್ನಾನ ಮಾಡಕ್ಕೆ ಇದೇನ್ ಮಾಡ್ತಂತಿದ್ದೆ ರೆಕ್ಕೆ ಕೇಳ್ತಿದ್ದೆ, ಇದಕ್ ನೋವಾಗೋದಿಲ್ವಾ? ಪ್ರೇಮ ನೋಡು, ನಂಗೆ ಈ ಹೂ ಹತ್ರ ನೋಡಕ್ಕಾಗಲ್ಲ, ನೀನ್ ಹತ್ರ ನೋಡಕ್ಕಾಗಲ್ಲ, ನನ್ ಪ್ರೇಮ ಸದಾ ನಗ್ತಾ ಇರ್ಬೇಕು. ನಗು ನಗು ಈ ಹೂ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು. Thank you.
ರೋಜಾ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ ಭೂಮಿಗೆ ಹೂವೆ ಸಿಂಗಾರ ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ ಹೂವ ರೋಜಾ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ ಕಣ್ಣಲ್ಲಿ ಸೂರ್ಯಕಾಂತಿ ತುಟಿಯಲ್ಲಿ ಚೆಂಗುಲಾಬಿ ಮೈಯೆಲ್ಲ ಕೆಂಡ ಸಂತೆ ಮಾತೆಲ್ಲ ಮಲ್ಲ ಜಾಜಿ ನಗುವೆಲ್ಲ ಗುಂಡು ಮಲ್ಲೆ ಮನಸ್ಸೆಲ್ಲ ರಾತ್ರಿ ರಾಣಿ ಹೂವಿಗೆ ಜೇನು ತಾನೆ ಜೀವ ಪ್ರೀತಿಗೆ ನಾನು ತಾನೆ ಜೀವ ಭೂಮಿಗೆ ಹೂವೆ ಸಿಂಗಾರ ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ ಹೂವ ರೋಜಾ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ ಇರುಳಲ್ಲಿ ಮೊಗವ ಮುಚ್ಚಿ ಹಗಲೆಲ್ಲ ಮೊಗವ ಬಿಚ್ಚಿ ನಲಿದಾವ ಎಲ್ಲ ಹೂವ ಮನಸ್ಸಲ್ಲಿ ಪ್ರೀತಿ ಮುಚ್ಚಿ ಮೊಗದಲ್ಲಿ ಬಿಂಕ ಬಿಚ್ಚಿ ನುಲಿದಾಳು ನನ್ನ ಹೂವ ಹೂವಿಗೆ ಬಣ್ಣ ತಾನೆ ಅಂದ ಹೆಣ್ಣಿಗೆ ಜಂಬ ತಾನೆ ಚಂದ ಭೂಮಿಗೆ ಹೂವೆ ಸಿಂಗಾರ ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ ಹೂವ ರೋಜಾ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ ಭೂಮಿಗೆ ಹೂವೆ ಸಿಂಗಾರ ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ ಹೂವ ರೋಜಾ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ ವಿಶ್ವ ಅವರೇ ಕಲಾವಿದ ವಿಶ್ವ ಅವರೇ ಈ ದೊಡ್ಡ ಮನೆಯಲ್ಲಿ ಮಾತಾಡಕ್ಕೂ ಯಾರು ಕಾಣ್ತಲ್ವಲ್ಲ ಏ ಪ್ರೇಮ ಅಲ್ಲೋಡೆಲ್ಲ ಕತೆ ಮೇಲೆ ಬರ್ತಿದ್ದಾರೆ ಸರಿ ನೀ ಹೋಗ್ಬಿಡ್ ಬಾ ನಾ ಇಲ್ಲೇ ಇರ್ತೀನಿ ಹುಷಾರ ಕರ್ಕೊಂಡು ಹೋಗಪ್ಪ ವಿಶ್ವ ಅವರೇ ವಿ ಏನ್ರಪ್ಪ ಕಲಾವಿದ್ರ ಮನೆ ಇದೇನಾ ನೋಡಿದ್ರೆ ಗೊತ್ತಾಗಲ್ವಾ ಮನೆ ನೋಡಿದ್ರೆ ಗೊತ್ತಾಗತ್ತೆ ಕಲಾವಿದ್ರ ಮನೆ ಅಂತ ಅಂದ ಹಾಗೆ ವಿಶ್ವ ಅವ್ರ ಇಲ್ವಾ ಇಲ್ಲ ಅಲ್ಲ ಈ ಮನೆಯಲ್ಲಿ ಇಲ್ಲಾರು ಇಲ್ವಾ ನಾವು ನಿಮ್ಮ ಕಾಣ
ಆಗ್ತಿಲ್ವಾ? ಪರವಾಗಿಲ್ಲ, ತುಂಬಾ ತಮಾಷೆ ಮಾತಾಡ್ತೀರಾ. ಅಂದ ಹಾಗೆ ವಿಶ್ವ ಅವರು ನಿಮಗೆ ಏನಾಗಬೇಕು? ವಿಶ್ವ ಅವರು ನಮಗೆ ಚಿಕ್ಕಪ್ಪ ಆಗಬೇಕು. ಅದು ಸರಿ, ಈಗ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ಅದು ಸರಿನೇ. ನೋಡಿ, ಇದು ಪ್ರೇಮ ಅವರು ವಿಶ್ವ ಅವ್ರಿಗೆ ಕಳಿಸಿರುವ ಪ್ರೆಸೆಂಟೇಶನ್. ಅವರು ಸಾಯಕ್ ಮುಂಚೆ ವಿಶ್ವ ಅವ್ರಿಗೆ ಇದನ್ನು ಕೊಟ್ಟು ದೊಡ್ಡ ಶಾಕ್ ಕೊಡ್ಬೇಕು ಅಂತಿದ್ರು. ಪಾಪ ಅವರೇ ತೀರ್ಕೊಂಡು ನಮ್ಗೆಲ್ರಿಗೂ ದೊಡ್ಡ ಶಾಕ್ ಕೊಟ್ಬಿಟ್ರು. ಆಗಿದ್ದಾಗೋಯ್ತು, ಪ್ರೇಮ ಅವ್ರ ಕೊನೆ ಆಸೆ ನೆರವೇರಿಸೋಣ ಅಂತ ನಾನು ಇದನ್ನ ತಗೊಂಡ್ ಬಂದೆ. ವಿಶ್ವ ಬಂದ್ರೆ ಈ ಶಾಕ್ ನ ಕೊಟ್ಬಿಡ್ತೀರಾ? ಸರಿ, ಶಾಕ್ ಕೊಡ್ತೀವಿ. ಅವ್ರು ನಾನು ಮಾಡ್ಲಾಗಕ್ಕೆ ಒಪ್ಪಲಿಲ್ಲ. ವಿಶು, ಯಾಕೆ ಹೀಗಿದ್ಯಾ? ಏನಾಯ್ತು ನಿನಗೆ? ಬಾ, ಮನೆಗೆ ಹೋಗೋಣ. ಪ್ರೇಮಾ, ಐ ಲವ್ ಯು. ಸರಿ ಸರಿ, ನಡಿ ಮನೆಗೆ ಹೋಗೋಣ. ಮತ್ತೆ ನೀನು ಹೇಳು. ಎಲ್ಲ ಏನು? ಐ ಲವ್ ಯು ಅಂತ. ಐ ಲವ್ ಯು. ವಿಶು, ಏನಿದು? ಏನಾಯ್ತು ನಿನಗೆ? ಪ್ರೇಮಾ, ನನಗೊಂದು ಮೂತು ಕೊಡು. ಮನೇಲಿ ಕೊಡ್ತೀನಿ. ಬಾ, ಮನೇಲಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಇಲ್ಲಿ ನೋಡಿ, ಯಾರು ಇಲ್ಲ. ನನ್ಗೆ ಈಗ್ಲೇ ಕೊಡು. ನಾನು ಹೇಳಿದ್ನಲ್ಲ, ಮನೇಲೆ ಕೊಡ್ತೀನಿ ಅಂತ. ನೀನ್ ಯಾವಾಗಲೂ ಸುಳ್ಳೇಳಿ ಯಾಮಾರ್ತೇನ. ನನ್ಗೆ ಈಗ್ಲೇ ಬೇಕು. ಅಲ್ಲ ವಿಶು, ನಾ ಹೇಳ್ತಾ ಕೇಳು. ಇಲ್ಲ ಪ್ರೇಮ, ನನ್ಗೆ ಈಗ್ಲೇ ಬೇಕು. ಇಲ್ಲ ವಿಶು. Thank you.
ರೇಮ ನನ್ನ ಬಿಟ್ಟು ಹೋಗ್ಬೇಡ, ನೀನು ಬಿಟ್ಟು ಹೋಗ್ಬೇಡ. ನೀನ್ ಸುಳ್ಳು ಹೇಳ್ತಿದ್ಯ ಅಂತ ನನಗೆ ಗೊತ್ತು, ನಾನಿನ್ ಬಿಡಲ್ಲ ಇವತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ವಿಶ್ವನಾಥ್. ಪ್ರತಿ ವರ್ಷದಂತೆ ಈ ಬಾರಿಯೂ ಏರ್ಪಡಿಸಲಾಗಿರುವ ಮಿಸ್ ಬ್ಯಾಂಗ್ಲೂರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲ ತಲೆ ಕೆಳಗೆ ಮಾಡ್ಬಿಡ್ತೀನಿ. ಗೋಲಿಮಾರ್ ಸಾಲಿಕ್ ನನ್ನ ಪೂಜನ್ ಮುಂದೆ ಇವರೆಲ್ಲ ನಾನು ಕೊಟ್ಟಿರೋ ಅಡ್ವಾನ್ಸ್ಗೆ ಮೋಸ ಇಲ್ಲ ತಾನೆ? ಈ ವರ್ಷದ ಮಿಸ್ ಬ್ಯಾಂಗ್ಲೋರ್ ಪ್ರೇಮ. You are looking beautiful. Oh, sir. I will die for you.
ಐ ಲವ್ ಯು. ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಹೇ ನವಿಲೆ ಕೆಳ್ನವಿಲೆ ಹೇ ನವಿಲೆ ನವಿಲೆ ಕೆಳ್ನವಿಲೆ ನವಿಲೆ ಬಾ ನವಿಲೆ ನವಿಲೆ ಬಾ ನವಿಲೆ ನವಿಲೆ ಸೌಂದರ್ಯ ರೇಖೆಯ ನೂರಾರು ಶಾಖೆಯ ಸೌಂದರ್ಯ ರೇಖೆಯ ನೂರಾರು ಶಾಖೆಯ ಆರಂಭ ಹೇಳು ಎಲ್ಲಿದೆ ಎಲ್ಲಿದೆ ಈ ಅಂದ ಸಂಪೂರ್ಣ ಕಲೆಯಾಗಿದೆ ಮಾತಾಡು ಬೇಲೂರ ಶಿಲೆಯಾಗಿದೆ ಎಳ್ಳಾಗಿದೆ ಎಳ್ಳವಿಲಾಗಿದೆ ಹೇ ನವಿಲೆ ಎಳ್ಳವಿಲೆ ಹೇ ನವಿಲೆ ಬಾ ನವಿಲೆ ನವಿಲೆ ಬಾರೆ ನವಿಲೆ ನವಿಲೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಸಾಲದೇ
My dear sweetheart, my darling. Look at my dog, Mahesh. ಎಷ್ಟು ಫೇತ್ಫುಲ್ ಅಲ್ಲ ಗೋಲಿ ಮಾರು ಕುತ್ತೆಕು ಅಲ್ಲಿ ನೋಡು ಆವತ್ ನಮ್ಮನ್ನು ಸೋಲಿಸ್ತೋಡು ಬಂದ್ಲು ನೋಡು ಅಯ್ಯೋ ವಿಶು ಎಲ್ಲಿ ಡಾನಿ ಸಾಕು ಸಾಕು ಕಾಲಿಂಗ್ ಬ್ಯಾಕ್ ಜಾನಿ ಕಮ್ ಬ್ಯಾಕ್ ಅರೆ ಪ್ರೇಮ ಆ ನಾಯಿನ ಯಾವಾಗ ಫ್ರೆಂಡ್ ಮಾಡ್ಕೊಂಡೆ ಅದು ಫ್ರೆಂಡ್ ಅಲ್ಲ ವಿಲನ್ ದಟ್ಸ್ ರೈಟ್ ಯಾ ಗುಡ್ ವಿಲನ್ ಡೋಂಟ್ ಪ್ಲೇ ವಿತ್ 30 ಡಾಗ್ಸ್ ವಿಶು ಅವನೇ ಅವನೇ ನನ್ನ ಮೇಲೆ ನಾಯಿ ಬಿಟ್ಟಿದ್ದು ಅವನ ಹೊಡೆದು ಹಾಕು ನಾನು ಹೊಡೆಯದ ಅವನು ನಿನ್ನ ಮೇಲೆ ನಾಯಿ ಬಿಟ್ಟ ಅಂತ ನಾನು ಅವನ ಮೇಲೆ ಕೂಗಾಡಿದ್ರೆ ನನಗೂ ಆ ನಾಯಿಗೆ ಏನು ವ್ಯತ್ಯಾಸ ಇರುತ್ತೆ ಹೇಳು ನೀನ್ ಆಲ್ ಸೆಷನ್ ಅವನು ಕಂತ್ರಿ ನಾಯಿ ಅಷ್ಟೇ ವ್ಯತ್ಯಾಸ ಕಂತ್ರಿ ನಾಯಿ ಕಚ್ಚಿದ್ರೆ ಹೊಟ್ಟೆ ಮೇಲೆ 14 ಇಂಜೆಕ್ಷನ್ ಹಾಕ್ಬೇಕು ಅದು ಗೊತ್ತಾ ಈ ಆಲ್ ಸೆಷನ್ಗೆ ಈ ಪೊಮೇರಿನ್ ಇದ್ರೆ ಸಾಕು ಆ ಕಂತ್ರಿಗಳು ಸಾವಸ ಬೇಡ ಕೂಲ್ ಡೌನ್ ನೋ ನಾನು ನಿನ್ನ ಹಾಗೆಲ್ಲ ಕೂಲ್ ಆಗಿ ತಗೊಳ್ಳಲ್ಲ ಐ ಕಾಂಟ್ ಬಿ ಕೂಲ್ ನನ್ನ ಪ್ರೇಮನ್ ಕೂಲ್ ಮಾಡೋ ಹೇಗೆ ಅಂತ ನನಗೆ ಗೊತ್ತು This looks good. Yeah. Even this looks very nice. Dirty doggy lag bantu. Pooja, ide tara nin paintings idre chana iruttalva? That's a good idea. Vishu, avattu nan nattiskondu banda nai, ade dirty. Excuse me. ನಮ್ ಪೂಜಾದ ಇದೆ ತರ ಪೋರ್ಟ್ರೇಟ್ಸ್ ಮಾಡ್ಕೊಡು ಕ್ಷಮಿಸಿ ನನಗೆ ದುಡ್ಡಕ್ಕೆ ಪೇಂಟ್ ಮಾಡೋ ಅಭ್ಯಾಸ ಇಲ್ಲ ಅದು ಅಲ್ಲದೆ ನನ್ನ ಮನಸ್ಸಿಗೆ ಇಷ್ಟ ಆಗಿದ್ದನ್ನು ಮಾತ್ರ ಪೇಂಟ್ ಮಾಡ್ತೇನೆ ಬೇರೆಯವ್ರಿಗೆ ಇಷ್ಟ ಆಗಿದ್ದನ್ನು ಮಾಡಲ್ಲ ಹೌದಾ ನೋಡ್ತೀಯ ಇವ್ ನಿನ್ ಪೇಂಟಿಂಗ್ಸ್ ಮಾಡೋದಿಲ್ವಂತೆ Sorry. You're beautiful. Idhar tar. Yo. Hey ma. Vishu, on painting hard matte idhar ni sumne idiela. Hard agirad painting thene. Matte inad mar kontra ite bado. Avan yen matte nado. Prema, cool down. Show ni ne kopa ne baralva. Kopa usko ne mar bekele. Avanu na nori beka. Ha yes. Avanu na nordre matte avan na gori thene. Idu kone ne erodila. Marth bado. Forget it. ಕೋಪಿಸ್ಕೊಂಡ್ರೆ ನೆತ್ತಿ ಬಿಸಿ ಆಗುತ್ತೆ ನಕ್ರೆ ಮನಸ್ತಂಪಾಗುತ್ತೆ ಇದೆಲ್ಲ ನನಗೆ ಸರಿ ಬರಲ್ಲ ಒಂದಲ್ಲ ಒಂದ್ ದಿವಸ ನಿನ್ನ ಕೋಪ ಬರಹಾಗ ನಾನು ಮಾಡ್ತೀನಿ Thank you.
ಪ್ರೇಮ ಪ್ರೇಮ ನಿಜವಾಗ್ಲೂ ಸತ್ತೋದೆ ಅನ್ಕೊಂಡ್ಯಾ? ತಮಾಷೆಗೋದರ ಮಾತಾಡ ನೀನು. ಕೋಪ ಬಂತಾ? ಇಲ್ಲ, ನಗು ಬಂತು. ಸ್ವಲ್ಪ ಸೀರಿಯಸ್ನೆಸ್ ಪಡ ನಿಂಗೆ. ನಾನೇನ್ ಅನ್ಕೊಂಡಿದ್ಯಾ? ನನ್ ಜೀವ ಅನ್ಕೊಂಡಿದೀನಿ. ನೀನು ಕೋಪ ಬರೋ ಹಾಗೆ ಮಾಡ್ತೀನಿ ಅಂದಲ್ಲ, ಕೊನೆಗೂ ಕೋಪ ಬರ್ಸ್ಬಿಟ್ಟೆ, ನನ್ ಗೆದ್ಬಿಟ್ಟೆ. ನೀನ್ ಗೆಲ್ಲಿ ಅಂತಾನೆ ನಾನ್ ಕೋಪ ಮಾಡ್ಕೊಂಡೆ. ನಾನ್ ಪ್ರೇಮ ಗೆಲ್ತಾಳೆ ಅಂದ್ರೆ ನಾನ್ ಯಾವ್ದ್ರಲ್ಲಿ ಬೇಕ್ರೆ ಸೋಲ್ತೀನಿ. ಅಬ್ಬಬ್ಬಾ ವಿಶು, ಆ ದೇವ್ರ ನಿಜವಾಗ್ಲೂ ದಡ್ಡ. ಹಲ್ಲಿದ್ದವ್ರಿಗೆ ಕಡ್ಲೆ ಕೊಡಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲು ಕೊಡಲ್ಲ. ಕಲೆಗೆ ಬೆಲೆನೇ ಗೊತ್ತಿಲ್ಲದೆ ಇರೋ ಫಾದರ್, ನೀನು ಹುಟ್ಟಿರೋದೇ ತಪ್ಪು ಅನ್ಕೊಂಡಿರೋ ಬ್ರದರ್, ಅವ್ರ ತಾಳಕ್ಕೆ ತಕ್ಕ ಕೊಡಿತಿರೋ ಮದರ್, ಇವ್ರನ್ನೆಲ್ಲ ಸಹಿಸ್ಕೊಂಡು ನೀನ್ ಹೇಗಿರ್ತೀಯೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ವಿಶು. ನಾನು ಇಲ್ಲಿರ್ತೀನಿ, ಅವ್ರು ಅಲ್ಲಿರ್ತಾರೆ, ಇನ್ನು ಮಧ್ಯ ಅರ್ಥ ಆಗೋ ಮಾತೆ ಬರೋದಿಲ್ಲ ಪ್ರೇಮ. ನಿನ್ನಂತ ಒಂದ್ ಕಲೆ ನೋಡೋ ಕಣ್ಣಿರೋರು ಕುರುಡ್ರಾಗಿರ್ತಾರೆ. ಕುರುಡ್ರು ಕಣ್ಣಿರೋರ್ಗಿಂತ ಚೆನ್ನಾಗಿ ಬಾಳ್ತಾರೆ. ಕುರುಡ್ರಿ ಯಾರಿಲ್ಲಿ? ನೀನಾ ನಾನಾ? ನೀನ್ ಕುರುಡಾದ್ರೆ ಕಲೆ ಕಷ್ಟ ಆಗುತ್ತೆ, ನಾನ್ ಕುರುಡಿ ಆದ್ರೆ ನೀನು ಮುಖ ನೋಡೋ ಸುಖ ಮಿಸ್ ಆಗುತ್ತೆ. ಮತ್ತೆ ನನ್ ಜೊತೆ ಬಾ, ಈ ಕಲಾವಿದನ ಕಲೆನ ನಿಜವಾಗ್ಲೂ ಪ್ರೀತಿಸೋ ನನ್ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅರೆ ಯಾರಮ್ಮ ನೀನು? ಏ ಪ್ರೇಮ ನೀನಾ? ಏನಿದು ನಿನ್ ಗೆಟಪ್? ಹಾ, ತವ್ರ್ ತಲ್ಪೋದಕ್ ಮುಂಚೆ ತಪ್ಪಗಳನ್ನೆಲ್ಲ ತಿದ್ಕೋಬೇಕಲ್ಲ ವಿಶು. ಅಂತ ತಪ್ಪೇನಪ್ಪ ಮಾಡಿದಾಳ ಪ್ರೇಮ? ನಾವ್ ಹೋಗ್ತಾ ಇರೋದು ನಮ್ ತಾಯಿ ಮನೆಗೆ. ನಮ್ ತಾಯಿಗೆ ನಾನ್ ಮಾಡ್ಲಿಂಗ್ ಮಾಡೋದ್ ಗೊತ್ತೇ ಇಲ್ಲ. ಗೊತ್ತಾದ್ರೆ ಅದು ಲೈಫ್ ಟೈಮ್ ಶಾಕ್ ಆಗುತ್ತೆ. ಅದಕ್ಕೆ ಮಾ ಡ್ರೆಸ್ ಬಿಟ್ಟು ಈ ಕಾರ್ ಡ್ರೆಸ್ ನ ಹಾಕೊಂಡಿದೀನಿ. ಓಹೋ, ನೀ ನನಗ್ ಮಾತ್ರ ಸುಳ್ಳು ಹೇಳ್ತೀಯ ಅನ್ಕೊಂಡಿದ್ದೆ. ನಿನ್ ತಾಯಿಗೆ ಸುಳ್ಳು ಹೇಳ್ತೀಯಾ? ಯಾ, ಲೈಫ್ ಇಸ್ ಫುಲ್ ಆಫ್ ಟ್ರೂ ಲೈಸ್. ಓಕೆ, ಈ ಸುಳ್ಳಿನ ನಿಜದ ಹಾಕ್ ಕಾಪಾಡೋದೇ ಈ ನನ್ನ ಪ್ರೇಮಿ ಕೆಲ್ಸ. ಸರಿನಾ? ಸರಿ ನಡಿ. ಮಗನೇ ಪ್ರೇಮ, ಹೇಗಿದ್ಯಾ ಪುಟ್ಟ? ನನ್ ಕಂದ, ಚೆನ್ನಾಗಿದ್ಯಮ್ಮ? ಏನಮ್ಮ, ಕಾರ್ ಹುಣ್ಣಿಮೆಗೆ ಅಂತ ಹೋದೋಳು, ಈ ಹುಣ್ಣಿಮೆಗೆ ಬಂದಿದೆಯಲ್ಲಮ್ಮ. ಈ ನಿನ್ ತಾಯಿಗೆ ನಿಂದೇ ಚಿಂತೆ ಆಗಿ ಹೋಗಿತ್ತು. ಪ್ರೇಮ, ಅಳಿಯಂದ್ರು ಬರ್ತಾರೆ ಅಂತ ಬರ್ದಿದ್ಯಲ್ಲ, ಕರ್ಕೊಂಡ್ ಬಂದ್ಯಾ? ಅಳಿಯಂದ್ರೆ 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 ನೀವು ಬರ್ತೀರಿ ಅಂತ ನನ್ನ ಮಗಳು ಕಾಗದ ಬರ್ ತಿಳಿಸಿದ್ಲು. ಅಳಿಯಂದ್ರು ಬರ್ತಾರೆ ಅನ್ನೋ ಸಂತೋಷಕ್ಕಿಂತಲೂ ಒಬ್ಬ ಮಹಾ ಕಲಾವಿದ ನಮ್ಮನೆಗ್ ಬರ್ತಾರಲ್ಲ ಅನ್ನೋದೇ ಸಂತೋಷ. ಅಳಿಯಂದ್ರೆ ನೀವು ಬರ್ತೀರಿ ಅಂತ ನಾನು ಸಿಹಿ ಊಟ ಸಿದ್ಧ ಮಾಡಿದ್ದೀನಿ. ನೀವು ಕೈ ತೊಳ್ಕೊಳ್ಳೋ ಅಷ್ಟರಲ್ಲಿ ತಟ್ಟೆ ಹಾಕ್ಬಿಡ್ತೀನಿ, ಬನ್ನಿ. ಹೇಗಿದೆ ನಮ್ಮನೆ? ನಿನ್ನಾಗೆ ಇದೆ ಪ್ರೇಮ. ಮೊದಲನೇ ಸಲ ನಿನ್ನ ಸ್ಟೇಜ್ ಮೇಲೆ ನೋಡಿದಾಗ ನಾನು ಹೃದಯನ ಕಳ್ಕೊಂಡೆ. ಇವತ್ತಿ ಮನೆಗೆ ಬಂದು ನನ್ನ ಮನಸ್ಸು ಕಳ್ಕೊಂಡೆ. ಈ ಹಸರು, ಈ ಅಕ್ಕಿಗಳ ಹಾಡು, ಇದರ ಮಧ್ಯ ಈ ಪುಟ್ಟ ಮನೆ, ಮನೆ ತುಂಬಾ ಇರೋ ಪ್ರೀತಿ, ಇದನ್ನೆಲ್ಲ ನೋಡಿದಾಗ ನನ್ಗೆ ಇಲ್ಲೇ ಇರಬೇಕು ಅನ್ನಿಸ್ತಾ ಇದೆ ಪ್ರೇಮ. ಕಣ್ಣಿದ್ದು ನಮ್ಮ ಮನೆಯವ್ರು ನೋಡಕ್ಕಾಗದಿರೋದನ್ನ ಕಣ್ಣಿಲ್ದೆ ನಿನ್ ತಾಯಿ ನೋಡ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ತಾಯಿನೇ ಒಬ್ಬ ದೊಡ್ಡ ಕಲಾವಿದೆ.
ಕಲಂತಿ ನೀನಯ್ಯ ಮನಸಂತೆ ಮಾತಮ್ಮ ನಿನ್ನಿ ಮನಸಲ್ಲೇ ನಾನಿರಲೇ ಹೇಳಮ್ಮ ಅದು ಯಾರೋ ಇಹರಿಲ್ಲಿ ನನ್ನ ನಿನ್ನಲ್ಲಿ ಅದು ಏನೋ ಇದೆ ಇಲ್ಲಿ ಬರ್ಬೇಕಪ್ಪ ಬರ್ಬೇಕು ನೀವು ಮತ್ತೆ ಬರುವವರೆಗೂ ಈ ಜೀವ ನೀವಿಲ್ಲಿದ್ದ ದಿನಗಳನ್ನೇ ಮೆಲುಕು ಹಾಕ್ತಾ ಕಾಲ ಕಳಿತಿರತ್ತೆ ಬರ್ತೀರಿ ತಾನೆ ಬರ್ತೀನಮ್ಮ ಖಂಡಿತ ಬರ್ತೀನಿ ನಿಮ್ ಪ್ರೀತಿ ಈ ಪ್ರಕೃತಿ ನೆರಳಲ್ಲೇ ನನ್ನ ಜೀವನ ಪೂರ್ತಿ ಕಳಿಬೇಕು ಅನ್ನೋದೇ ನನ್ನ ಆಸೆ ಓಡ್ ಬರ್ತೀನಮ್ಮ ಆಯ್ತು ಹೋಗಿದ್ ಬನ್ನಿ ಹಲೋ ಸರ್ ವೆಲ್ಕಮ್ ಮಿಸ್ಟರ್ ಮಹೇಶ್ ಇದೆ ನೋಡಿ ನಮ್ ಕಂಪ್ನಿಯವರು ಲಾಂಚ್ ಮಾಡ್ತಿರೋ ಹೊಸ ಬೈಕ್ ಇನ್ ಮಾಡ್ಲು ಹೇಗಿದೆ
ಬ್ಯೂಟಿಫುಲ್. ಈ ಬೈಕ್ ಅಡ್ವರ್ಟೈಸ್ಮೆಂಟ್ ಗೆ ನಮ್ ಪೂಜಾನೇ ಮಾಡೆಲ್ ಆದ್ರೆ ಸರಿ, ಕರೆಕ್ಟ್? ನೀವೇನ್ ಸರ್ ತಮಾಷೆ, ಅಲ್ಲೋಡಿ ಸರ್ ನಮ್ ಮಾಡೆಲ್ ಬಂದ್ರು. ಹಲೋ ಮಿಸ್ ಪ್ರೇಮ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಬನ್ನಿ ಬನ್ನಿ. ವಾವ್, ಸೋ ಕ್ಯೂಟ್. ಈ ಬೈಕ್ ಗೆ ನೀವೇ ಮಾಡಲಾಗಬೇಕು. ಓ ಶೂರ್, ಆದ್ರೆ ಒನ್ ಕಂಡೀಷನ್, ನಿಮ್ಮ ಫಸ್ಟ್ ಬೈಕ್ ಅನ್ನ ನನಗೆ ಕೊಡಬೇಕು. ಓಕೆ? ಅಂದ್ರೆ ನೀವು ಬೈಕ್ ಓಡಿಸ್ತೀರಾ? ನೋ ನೋ, ಇದು ನನಗಲ್ಲ, ನನ್ನ ಸ್ವೀಟ್ ಹಾರ್ಟ್ ಗೆ. ಹಾಗಾದ್ರೆ ಸರಿ ಸರಿ, ಆದ್ರೆ ಬೈಕ್ ತಯಾರು ಮಾಡೋದಕ್ಕೆ ಇನ್ನೂ ಎರಡು ಮೂರು ತಿಂಗಳಾಗತ್ತಲ್ಲ. ಪರವಾಗಿಲ್ಲ, ಇದು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಆಗಬೇಕು. ನಾನು ಅವ್ರ ಅಡ್ರೆಸ್ ಜೊತೆಲಿ ಒಂದು ಲೆಟರ್ ಕೊಡ್ತೀನಿ, ದಯವಿಟ್ಟು ಅವ್ರಿಗೆ ತಲುಪಿಸ್ಬಿಡಿ. ಆ ಲೆಟರ್ ನೋಡ್ತಿದ್ದ ಹಾಗೆ ಅವ್ರ ಶಾಕ್ ಆಗ್ಬೇಕು. ಮಹೇಶ್ ಜೋಡ್ರೆ ಪೂಜಾ, ನಿನಗೆ ಗೊತ್ತಾ, ವಿನ್ನಿಂಗ್ ಇಸ್ ಮೈ ಆಬ್ಸೆಷನ್. ಸೋಲೋದು ನನಗಿಷ್ಟ ಇಲ್ಲ. ಡೋಂಟ್ ವರಿ ಮಹೇಶ್, ಈ ಸಲ ಮಿಸ್ ಇಂಡಿಯಾ ಕಾಂಟೆಸ್ಟ್ ಅಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಗೆಲ್ಲೇಬೇಕು. That should be the spirit. ಯಾಕೆಂದ್ರೆ ನನಗೆ ಸೋಲು ಅಂದ್ರೆ ಹಿಡ್ಸೋಲ್ಲ. ನನ್ನ ಸಾಮ್ರಾಜ್ಯದಲ್ಲಿ ಯಾರೇ ಸೋತ್ರು ಗೊತ್ತಾಯ್ತಾ? ನಾನು ಏನ್ ಮಾಡ್ಲಿ ಮಹೇಶ್, ಎಲ್ಲದಕ್ಕೂ ಆ ಪ್ರೇಮ ಅಡ್ಡ ಇದ್ದಾಳೆ. ಅವಳು ಒಬ್ಳು ಇಲ್ಲ ಅಂದ್ರೆ ಏನಂತೆ? ಅದೇ, ಆ ಪ್ರೇಮ ಇಲ್ಲ ಅಂದ್ರೆ ನೀನ್ ಗೆಲ್ತೀಯಾ? ಅವಳಿರಲ್ಲ ಬಿಡು. ಹಲೋ. ಹಾಯ್ ವಿಶು. ಆ ಪ್ರೇಮ, ಪಾರ್ಟಿ ಮುಗಿದ್ಮೇಲೆ ಅವ್ರಿಗೆ ಜ್ಞಾಪಕ ಬಂದಲ್ಲ? ಬರೀ ಜ್ಞಾಪಿಸ್ಕೊಂಡಿದ್ದಲ್ಲ, ನಿನಗೊಂದು ಶಾಕ್ ಕೊಡೋಣ ಅಂತಿದ್ದೀನಿ. ನಾನ್ ನಿನಗೊಂದು ದೊಡ್ಡ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ನೀನ್ ಕೊಡೋ ಸರ್ಪ್ರೈಸ್ ಏನು ಅಂತ ನನಗ್ ಗೊತ್ತು. ಏನು? ನಿನ್ನ ಪ್ರೇಮಿ ಈ ದೊಡ್ಡ ಮನೇಲಿ ಒಬ್ಳೇ ಇದ್ದಾಳೆ ಅಂತ ನೀನ್ ಇಲ್ಲಿಗ್ ಬರ್ತಿದ್ಯಾ ಅಷ್ಟೇ ತಾನೇ? ಅಲ್ಲ. ಮತ್ತೆ? ಅದೇ ಸಸ್ಪೆನ್ಸ್. ಆ ಸಸ್ಪೆನ್ಸ್ ಏನು ಅಂತ ಹೇಳೋಕಾದ್ರೂ ನೀನ್ ಇಲ್ಲಿಗ್ ಬರ್ಬಹುದಲ್ಲ. ನಿನ್ ಶಾಕ್ ಏನು ಅಂತ ಹೇಳು, ನಾನ್ ಸಸ್ಪೆನ್ಸ್ ಏನು ಅಂತ ಹೇಳ್ತೀನಿ. ಹೇಳ್ಬಿಟ್ರೆ ಆಮೇಲೆ ಅದು ಶಾಕ್ ಆಗಲ್ವಲ್ಲ? ನನ್ ಸರ್ಪ್ರೈಸ್ ಕೂಡ ಹಾಗೆ ಅಲ್ವಾ? ಪ್ರೇಮಿಗಳ ಮಧ್ಯೆ ಸೀಕ್ರೆಟ್ ಇರಬಾರ್ದು. ನನ್ ಮನೆ ಮನಸ್ಸು ಎರಡೂ ಓಪನ್, ಇಲ್ಲಿ ಮುಚ್ಚಿಡೋದು ಏನು ಇಲ್ಲ. ಆದ್ರೂ ಒಂದ್ ಸಸ್ಪೆನ್ಸ್ ಇಟ್ಕೊಂಡಿದೀಯಲ್ಲ. ಅದನ್ನ ಇವತ್ತಲ್ಲ ನಾಳೆ ಪ್ರೀತಿಯನ್ನ ನದಿ ತಂದು ಕೊಡುತ್ತಲ್ಲ. ಈ ದೊಡ್ಡ ಮನೇಲಿ ನಾನು ಒಬ್ಳೇ ಇದ್ದೀನಿ, ನೀ ಬರ್ದೆ ಹೋದ್ರೆ ಈ ಪ್ರೇಮಿನ ರಾವಣ ಎತ್ಕೊಂಡು ಹೊರಟೋಗ್ತಾನಷ್ಟೇ. ಸ್ವಲ್ಪ ಹೊತ್ತು ವೇಟ್ ಮಾಡು ಪ್ರೇಮ, ಸರ್ಪ್ರೈಸ್ ಸಮೇತ ಬರ್ತೀನಿ. ನೀನ್ ಬರೋಷ್ಟೊತ್ತಿಗೆ ನನ್ ಪ್ರಾಣ ಹೊರಟೋಗಿರುತ್ತಷ್ಟೇ. ಕರೆಕ್ಟ್. ಇಡಿಯಟ್, ಹೇಳ್ದೆ ಕೇಳ್ದೆ ಮನೆಯೊಳಗೆ ಯಾಕ್ರಿ ಬಂದ್ರಿ? ಪ್ರೇಮ ಯಾರದು? ಪ್ರೇಮ ಹೇಳ್ದೆ ಕೇಳ್ದೆ ಬರುದೆ ನನ್ನ ಅಭ್ಯಾಸ. ಲುಕ್ ಬೇಬಿ, ಐ ಆಮ್ ಎ ಗುಡ್ ವಿಲನ್. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ನಾನೇ ಯಾಕೋ ನಿನ್ ಮಾತು ಕೇಳಿ. You leave me alone. Yes, I will. ನೀನು ಮಿಸ್ ಇಂಡಿಯಾ ಕಾಂಪಿಟೇಷನ್ ಬರೋದಿಲ್ಲ ಅಂತ ಒಪ್ಕೊಂಡ್ರೆ ಐ ವಿಲ್ ಲೀವ್ ಯು ಅಲೋನ್. ಯಾಕೆ ಬರಬಾರ್ದು? ನೀನ್ ಬಂದ್ರೆ ನನ್ ಪೂಜಾ ಸೋಲ್ತಾಳೆ, ಅವಳು ಸೋತ್ರೆ ಮತ್ತೆ ನಾನ್ ಸೋಲ್ತೀನಿ. ಸೋಲು ಅಂದ್ರೆ ಹಿಡ್ಸಲ್ಲ. ನೀನ್ ಬರ್ಬೇಡ ಅನ್ಬಿಟ್ರೆ ನಾನು ಯಾಕೆ ಒಪ್ಕೋಬೇಕು? ನಾನ್ ಬಂದೇ ಬರ್ತೀನಿ. Thank you.
ಜೈನ ಯಾರು ನಿಲ್ಲಿಸಕ್ಕಾಗೋದಿಲ್ಲ, ಅವನ ಸಾವನ್ನ ಯಾರು ತಡೆಯೋದಕ್ಕಾಗೋದಿಲ್ಲ. ತಮಾಷೆ ಮಾಡ್ಬೇಡ ನೋಡು 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 ನೀನು ವಿಷಯ ಬಂದಿದ್ದೀನಿ ನೋಡು ನೋಡು ನಿದ್ದೆ ಬಂದ್ಬಿಡ್ತಾವ ನಿನಗೆ ಮಲಗ 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 ಪ್ರೇಮ 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 ಅವಳಿಂದಾನೇ ನೀನು ಹುಚ್ಚಿಡ್ದಿರೋದು ಅವಳು ವೇಷ ಹಾಕೊಂಡಿದ್ದಕ್ಕೆ ನನ್ನ ಚೀಲ ಕಳ್ಕೊಂಡೆ ಪ್ರೇಮನ್ ಹುಚ್ಚಿಡ್ದಿರೋನು ನನ್ನ ಬಲಾತ್ಕಾರ ಮಾಡ್ದ ಅಂದ್ರೆ ಯಾರು ಯಾರು ಒಪ್ಕೋತಾರೆ ಒಬ್ಬ ದೊಡ್ಡ ಕಲಾವಿದನ್ ಸರಿ ಮಾಡಕ್ ಹೋಗಿದ್ ನನ್ ತಪ್ಪ ಇದನ್ನೆಲ್ಲ ನಿನಗ್ ಹೇಳಿ ಏನ್ ಪ್ರಯೋಜನ ನಿನ್ ಮೈ ತುಂಬಾ ಮನಸ್ ತುಂಬಾ ಆ ಪ್ರೇಮನೇ ತುಂಬಿಕೊಂಡಿದ್ದಾಳೆ ಆದ್ರೆ ನಾನೇನ್ ಮಾಡ್ಲಿ ಸಾಯಲ್ಲ ಇಲ್ಲ ನಾನ್ ಸಾಯೋಲ್ಲ ನಿನ್ನ ಸರಿ ಮಾಡೋವರೆಗೂ ನಾನ್ ಸಾಯಲ್ಲ ಮಗನ್ ಕರ್ಕೊಂಡು ಹೊರಟವಳು ನಡರಾತ್ರಿಯಲ್ಲಿ ಮನೆಗೆ ಬಂದು ದೇವ್ರ ದೀಪ ಹಚ್ಚತಾ ಇದೆಯಲ್ಲ ಇದೇನು ಬತ್ತಿ ಉರಿಸೋದಕ್ಕೋ ಇಲ್ಲ ಈ ಮನೆನೇ ಉರಿಸೋದಕ್ಕೋ ನೀವು ಒಪ್ಕೊಂಡ್ರೆ ಈ ದೀಪ ನೀಲಾಂಜನ ಆಗತ್ತಮ್ಮ ಇಲ್ದಿದ್ರೆ ಈ ಬತ್ತಿಗೆ ಶಕ್ತಿ ಇರೋವರೆಗೂ ಉರಿಯತ್ತೆ ಕೈಲಾದಷ್ಟು ಬೆಳಕು ಕೊಡುತ್ತೆ ನಾನೀಗ ಕರಿಮಣಿ ಹಾಕೋಬೇಕೋ ಈ ಮನೆ ಹೆಸರಿಗೆ ಕಪ್ಪು ಚುಕ್ಕಿ ಆಗ್ಬೇಕೋ ನೀವೇ ತೀರ್ಮಾನಿಸಿ ಇನಿಯ ಒಲವಿನ ಓಲೆ ಇದು ಹೃದಯದ ಆಸೆ ಇದು ನೀನು ಮಿಂಚಾಗ್ಬೇಕು ಗುಡುಗಾಗ್ಬೇಕು ನಿನ್ನ ಕುಂಚ ಕೋವಿ ಆಗ್ಬೇಕು ಐ ಲವ್ ಯು ಐ ಲಿವ್ ಫಾರ್ ಯು ಐ ವಿಲ್ ಡೈ ಫಾರ್ ಯು ಎಂದೆಂದಿಗೂ ನಿನ್ನ ಏನಮ್ಮ ಸೊಸೆ ಆಗಬೇಕು ಈ ಮನೆ ಬೆಳಕಾಗಬೇಕು ಅಂತ ನಿನ್ನಷ್ಟಕ್ಕೆ ನೀನೇ ತೀರ್ಮಾನ ಮಾಡಿದ್ರಾಗೋಯ್ತಾ ಈ ಚಕ್ರವರ್ತಿಯಿಂದ ಏನು ಅಂತ ತಿಳ್ಕೊಂಡಿದೀಯ ನಾನು ಹೂ ಅಂದ್ರೆ ಸಾಕು ಈ ಮನೆ ತುಪ್ಪ ದೀಪ ಹಚ್ಚೋದಿಕ್ಕೆ ಅಂತ ಎಷ್ಟು ಜನ ಕಾಯ್ತಾ ಇದಾರೆ ಗೊತ್ತಾ ಅವರನ್ನೆಲ್ಲ ಬಿಟ್ಟು
ಆದಿ ಬಿದಿರು ಇರಬೇಕಾದ ನಿನ್ನನ್ನ ಈ ಮನೆ ಸ್ವಚ್ಛ ಮಾಡ್ಕೊಳ್ಳ. ಇಷ್ಟಕ್ಕೂ ಈ ಮನೆಯಲ್ಲಿ ಯಾವ ದೀಪ ಬೇಕಾದ್ರೂ ಹಚ್ಚೋಕೆ ನಾನಿಲ್ವ ಮಾವ? ನರ್ಸಾಗಿ ಬಂದು ಈ ಮನೆ ಆಸ್ತಿ ಹೊಡಿಬೇಕು ಅಂತಿರೋ ಈ ಮಿಟ್ಟಿಗಳಿಗೆ ಯಾಕೆ ನಮ್ಮನೆ ದೀಪ ಹಚ್ಚೋ ಯೋಚನೆ? ಈ ಮನೆ ಸೊಸೆ ಅನ್ನಿಸ್ಕೊಳ್ಳಕ್ಕೆ ಶ್ರೀಮಂತಿಕೆ ಬೇಕು. ನಿನ್ನಂತ ಬಿಡಿಗಾಸಿಲ್ಲದ ಬಿಕಾರಿಗೆ ಆ ಜಾಗ ಸಿಕ್ಕಲ್ಲ. ಚೆಚ್ಚೆ, ಅವರು ಬಿಡಿಗಾಸಿನ ಆಸೆಗೋಸ್ಕರ ಬಂದವರಲ್ಲ ಯಜಮಾನ್ರೆ. ಅವರು ಡಾಕ್ಟರ್ ಭಟ್ರ ಮಗಳು, ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲ ಇದೆ. ಡಾಕ್ಟರ್ ಮಗಳ? ಹಾಗಾದ್ರೆ ಇಷ್ಟು ದಿನ ನರ್ಸ್ ಅಂತ ಹೇಳಿದ್ದು ನಾಟಕ? ನಾಟಕ ಆಡೋ ಅಗತ್ಯ ನನಗಿಲ್ಲ. ಆತ ಒಬ್ಬ ದೊಡ್ಡ ಕಲಾವಿದ, ಸರಿ ಹೋದ್ರೆ ದೇಶಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ಅಂತ ಅವ್ರ ಸೇವೆ ಮಾಡಕ್ ಬಂದೆ. ಆದ್ರೆ ಇವತ್ತು ಇವತ್ತು ಹುಚ್ಚಿನಿಗೆ ಮೈಯೊಪ್ಪಿಸ್ತೆ, ಅದಕ್ಕೆ ಈ ಮನೆ ದೀಪ ಹಚ್ಚೋದಕ್ಕೆ ಬಿಡಿ ಅಂತ ಹೇಳ್ತಾ ಇದೀಯಾ? ನೋಡಮ್ಮ, ಈ ದೇಶದ ಕಾನೂನು ಹುಚ್ಚರು ಕೊಲೆ ಮಾಡಿದ್ರು ಕೂಡ ಮಾಫಿ ಮಾಡುತ್ತೆ. ಇನ್ನ ನಿನ್ನ ಮನ ಹೋಯ್ತು ಅಂತ ಮದುವೆ ಮಾಡ್ಕೊಳಕ್ ಬಿಡುತ್ತಾ? ಅದನ್ನೆಲ್ಲ ಮರೆತು ಬಿಡು. ಮರೆಯುವಂತ ವಿಷಯ ಆಗಿದ್ರೆ ಇಷ್ಟೆಲ್ಲ ಮಾತೆ ಬರ್ತಿರ್ಲಿಲ್ಲ. ಇದು ಒಬ್ಬ ಹುಡುಗಿಗೆ ಮುಖ್ಯವಾದ ಆಭರಣದ ವಿಷಯ. ನಾನದನ್ನ ಕಳ್ಕೊಂಡೆ ಅನ್ನೋ ದುಃಖಕ್ಕಿಂತ ಅಂತ ಕಲಾವಿದನ್ ಸುತ್ತ ಇಂಥ ಜನ ಇದ್ದೀರಲ್ಲ ಅಂತ. ನಿನ್ನ ಇಷ್ಟೊತ್ತಿಲ್ಲಿರಕ್ ಬಿಟ್ಟಿದ್ದೆ ತಪ್ಪು ಅಂತಿದ್ರೆ ನಮಗೆ ಲೆಕ್ಚರ್ ನೋಡ್ತಿದೆ. ವಿಶ್ವ? ಹೌದು, ನಾನೇ ವಿಶ್ವ. ಕತ್ತಲಲ್ಲೇ ಇದ್ದವನು ಬೆಳಕು ತಂದಿದ್ ನೀನೇ ಅಂತ ಈ ಮನೆಯವ್ರು ಗೊತ್ತಿಲ್ಲ. ಹುಚ್ಚನಿಗೆ ಹೊಸ ಗೆಟ್ಟಪ್ಪ. ಅಣ್ಣನ ಕರ್ತವ್ಯ ಏನು ಅಂತ ಗೊತ್ತಿಲ್ದಿರೋ ನಿನ್ನಂತ ಅಣ್ಣ ಇರೋವಾಗ ಗೆಟಪ್ ಚೇಂಜ್ ಆಗ್ಲೇಬೇಕು. ಏನಾಗ್ ನೋಡ್ತಿದ್ಯ, ನೀನ್ ಯಾರ ಜೊತೆನು ಹಂಚ್ಕೋ ಕೂಡ್ದು ಅಂತಿದ್ದ ಆಸ್ತಿ ಮಿಸ್ ಆಗೋಯ್ತು ಅಂತಾನ? ಡೋಂಟ್ ವರಿ, ಈ ಜಗತ್ತೆ ನಂದು ಅನ್ಕೊಂಡಿರೋ ಈ ವಿಶ್ವನಿಗೆ ನಮ್ಮಪ್ಪನ ಆಸ್ತಿ ಮೇಲೆ ಕಣ್ಣಿಲ್ಲ. ಜಗ ಬಿಡು. ಓಹೋ, ನಿನ್ ಗಂಡನ್ ಕಾಪಾಡಕ್ ಬಂದ್ಯಾ? ನಾನು ಹೊಡಿಬಾರ್ದು ಅಂತ ನಿನ್ ಗಂಡನ್ ಕೆಳ ಓಡಿಸ್ದೆ. ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಂತಾರೆ, ಆದ್ರೆ ನೀನ್ ಯಾವತ್ತೂ ಅದನ್ನ ಉಳಿಸ್ಕೊಂಡಿಲ್ಲ. ವಿಶ್ವ, ಪರವಾಗಿಲ್ಲ, ನನ್ನ ಹೆಸರು ಕೂಡ ಜ್ಞಾಪಕ ಇದೆ ನಿಮ್ಗೆ, ಮಿಸ್ಟರ್ ಚಕ್ರವರ್ತಿ. ಮಕ್ಕಳನ್ನ ಎತ್ತು ಹೆಸರಿಟ್ಬಿಟ್ರೆ ಮುಗಿಯೋದಿಲ್ಲ, ಸಾಕ್ಬೇಕು, ಸರಿಯಾದ ದಾರಿಯಲ್ಲಿ ನಡೆಸ್ಬೇಕು. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಈ ಚಕ್ರವರ್ತಿಗೆ ಮರ್ಯಾದೆ ಅನ್ನೋದು ಮುಖ್ಯ. ಮರ್ಯಾದೆ ಬೇಕಾಗಿರೋದು ಮನುಷ್ಯರಿಗೆ, ನಿಮ್ಮಂತವ್ರಿಗಲ್ಲ. ವಿಶ್ವ, ಏನೋ ಇದು ನಿಮ್ ತಂದೆನ್ ಮಾತಾಡ್ಸಕ್ಕೂ ಒಂದ್ ರೀತಿ ನೀತಿ ಬೇಡ್ವೇನೋ? ಆ ರೀತಿ ನೀತಿ ನಿಮ್ಗೆಲ್ಲ ಇದ್ದಿದ್ರೆ ಮಧ್ಯರಾತ್ರಿಯಲ್ಲ ಆ ಹುಡುಗಿನ ಬೀದಿಗೆ ತಳ್ತಾನೆ ಇರಲಿಲ್ಲ. ನಿಮ್ಮೆಲ್ಲರಿಗಿಂತ ಅವಳೇ ಇಷ್ಟವಾಸಿ. ತನ್ನ ಶೀಲನ್ ಕೊಟ್ಟು ಈ ಹುಚ್ಚನ್ನ ಸರಿ ಮಾಡಿದ್ದಾಳೆ. ನಿಮ್ಮಂತವ್ರ ನೆರಳಲ್ಲಿ ಇರೋದಕ್ಕಿಂತ ಅವಳ ಜೊತೆ ಬದುಕೋದೇ ವಾಸಿ. ನಾನು ಬರ್ತೀನಿ. ಕ್ಷಮಿಸ್ಬಿಡು, ನಾನು ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನಾನು ಹಿಂಗೆ ಋಣಿಯಾಗಿರ್ತೀನಿ. ಈ ಮನೆ ನಿಂದು, ಈ ಮನಸ್ಸಲ್ಲ. ಈ ಮನಸ್ಸು ತುಂಬ ನನ್ನ ಪ್ರೇಮನೇ ಇದ್ದಾಳೆ. ಅವಳು ಕೊನೆ ಆಸೆ ಪೂರೈಸೋಕ್ಕೆ
ನಾನು ಹೋಗಲೇಬೇಕು ಬರ್ತೀನಿ ನಾನು ಬಂದಿದ್ದು ನಿಮ್ಮ ಮನಸ್ಸನ್ನು ಗೆಲ್ಲೋಕ್ಕಲ್ಲ ನಿಮ್ಮ ಸೇವೆ ಮಾಡೋಕ್ಕೆ ಈಗಲೂ ನಾನು ಮಾಡೋದಷ್ಟೇ ನೀ ನನ್ನ ಬಿಟ್ಟೋದೆ ಅನ್ಕೊಂಡಿದ್ಯ ಆದ್ರೆ ನಿನ್ನ ನೆನಪು ಸದಾ ನನ್ನ ಜೊತೆ ಬದುಕೇ ಇರುತ್ತೆ I love you, I live for you, I'm your
ಧ್ಯಾನಿ ತಂದು ಕೊಡ್ತಾ ಇದ್ದಾನೆ. ಪೂಜಾ ಸೆಂಡ್ ಹಿಮ್ ಔಟ್. ಹುಷಾರಾಗಿರಿ. ಥ್ಯಾಂಕ್ ಯು. ನೀನ್ ತುಂಬಾ ಸುಂದರವಾಗಿದ್ಯಾ. ಥ್ಯಾಂಕ್ಸ್. ಆದ್ರೆ ನನ್ ಪ್ರೇಮ ಅಷ್ಟಲ್ಲ. ನೀನು ರೈಟ್ ನಾನೇ. ಯಾಕೆ ಶಾಕ್ ಹೊಡಿತಾ ನಿನಗೆ? ಇದು ಮೊದಲನೇ ಶಾಕ್. ನಿಮ್ಗಿನ್ನು ಬೇಕಾದ ಶಾಕ್ಗಳು ಕಾಯ್ತಾ ಇವೆ. ಹಾ, ನನಗೆ ಶಾಕ್ ಕೊಡ್ತಾನಂತ ಕಲಾವಿದ ನಾನು ನೋಡ್ತೀನಿ. ಇರಿ ಸರ್, ನಾನು ಜೊತೆಲಿ ಬರ್ತೀನಿ. ಐ ಆಮ್ ಸಿಬಿಐ ಚರಣ್, ಐ ಮೀನ್ ಕಡಲಕಾಯಿ ಚರಣ್. ನಾನು ಸ್ವಲ್ಪ ಸ್ಪೀಡ್ ಜಾಸ್ತಿ. ಪರವಾಗಿಲ್ಲ, ನಡೀರಿ, ನಾನು ಮಜಾ ತಗೋತೀನಿ. ಅಯ್ಯೋ, ಮೆಟ್ಲೆ ಮೆಟ್ಲೆ. ಅಲ್ಲ, ನೀವ್ಯಾಕೆ ಅವ್ರ ಹಿಂದೆ ಹೋಗ್ತೀರಾ? ನಾನು ಯಾಕೆ ಅವ್ರ ಹಿಂದೆ ಹೋಗ್ಲಿ? ಅವರೇ ನನ್ನ ಮುಂದೆ ಹೋಗ್ತಿದ್ದಾರೆ. ಅರೆ, ಅವನು ಅವನೇನ್ರಿ, ಒಳ್ಳೆ ಹುಚ್ಚನ್ ತರ ಹೋಗ್ತೇನೆ. ಅವ್ನಿಗೆ ಈಗ ಹುಚ್ಚಿಡಿಸ್ತೀನಿ ನೋಡು. ಅರೆ, ಅವನು ಅಲ್ಲೇ ಬಿಟ್ಟಲ್ಲ.
ಸ್ಟಾಪ್ ಸರ್, ನಿಲ್ಸಿ ಸರ್, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಸ್ಟಾಪ್ ಇಟ್. ನೀವು ಸಾಕು, ಈ ಕೇಸ್ ಸಾವಾಸನು ಸಾಕು, ನಾನು ಬರ್ತೀನಿ, ನೀವು ಹೊರಡಿ. ಈ ಕೇಸು ನಿಮ್ದಲ್ಲ, ನಂದು. ಚಳಿ ಆಗ್ತಾ ಇದೆಯಾ? ಮನೆಗೆ ಹೋಗಿ ಬೆಚ್ಚಗೆ ಮಾಡ್ಕೊಳ್ಳಿ, ನಾಳೆ ನಿಮ್ಮ ಮನೆಗೆ ಬಂದು ಲೈಫ್ ಟೈಮ್ ಶಾಕ್ ಕೊಡ್ತೀನಿ. ನಾಳೆ ಸಾಯಂಕಾಲ ಮಿಸ್ ಇಂಡಿಯಾ ಕಾಂಟೆಸ್ಟ್ ಶುರು ಆಗೋ ಹೊತ್ತಿಗೆ ನಿಮಗೆ ಲೈಫ್ ಇರಲ್ಲ. ಲೈಫ್ ಈಸ್ ಎ ಚಾಲೆಂಜ್. ಪ್ರೇಮ, ನೀನು ಈ ಲೋಕದಲ್ಲಿ ಇಲ್ಲದೆ ಇರ್ಬೋದು, ಆದರೆ ನನಗೆ ನೀನೇ ಈ ಲೋಕ. ಈ ಪ್ರೇಮ್ ಲೋಕದಲ್ಲಿ ಹುಟ್ಟು ಸಾವು ಅನ್ನೋ ಮಾತೇ ಇಲ್ಲ, ಬರೀ ಕೊಟ್ಟು ತಗೊಳ್ಳೋದು ಮಾತ್ರ. ನೀನು ಹೇಳಿದ್ದನ್ನೇ ನಾನೀಗ ಮಾಡ್ತಾ ಇದ್ದೀನಿ. ನಿನ್ನನ್ನು ನನ್ನಿಂದ ದೂರ ಮಾಡಿದವ್ರಿಗೆ ಸಾವಿನ ದಾರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾಳೆ ನಾನೇ ಅವ್ರ ಪಾಲಿಗೆ ಜವರಾಯ ಆಗ್ತೀನಿ. ಓಕೆ? ಮೈಯೆಲ್ಲ ಕಣ್ಣಾಗಿರಲಿ. ನಮ್ಮ ಮೇರಿ ಅವಳಿಗೆ ನಮ್ಮವ್ರನ್ನ ಬಿಟ್ಟು ಬೇರೆ ಯಾರೇ ಬಂದರೂ ಫಿನಿಶ್ ಟೈಮ್. ಅವನು ಮಿಂಚಿನ ತರ ಬರ್ತಾನೆ, ಮಿಂಚಿನ ತರ ಹೋಗ್ತಾನೆ. ಬಿ ಕೇರ್ಫುಲ್ ಗಾಡ್. ನಮ್ಮ ಕಾಂಪೌಂಡ್ ಒಳಗೆ ಒಂದು ಸೊಳ್ಳೆನೂ ಬರಬಾರ್ದು. ಬಿ ಅಲರ್ಟ್. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಸ್ಟಿಲ್? ನಾಲ್ಕೂವರೆ ಆಯ್ತು, ಐದೂವರೆಗೆ ನಾವಿಲ್ಲಿಂದ ಹೊರಡ್ಬೇಕು. ಡು ಯು ಅಂಡರ್ಸ್ಟ್ಯಾಂಡ್? ಗೆಟ್ ರೆಡಿ. ನನಗೆ ಚಾಲೆಂಜ್ ಮಾಡ್ತಾ ನಾನು ಇವತ್ತು ಅವನಿಗೆ ನನ್ನ ಅಸಲಿ ರೂಪ ತೋರಿಸ್ತೀನಿ. ನಡಕ್ತಾ ಇದ್ಯಾ? ಯಾವಾಗ್ಲೂ ಬೆನ್ನಿಂದಿರೋ ಸಾವು ಕಣ್ ಮುಂದೆ ಬಂದ್ರೆ ಹೀಗೆ ಆಗೋದು. ಅವತ್ತು ನನ್ನ ಪ್ರೇಮ
ನಿನ್ನ ಹತ್ರ ಇದೇ ತರ ಕೇಳಿರ್ಬೇಕಲ್ಲ, ಆದ್ರೆ ನೀನ್ ಅವತ್ತು ಕಿವುಡಾಗಿದ್ದೆ, ಸೌಂದರ್ಯನ ಗುರ್ಸಕ್ಕಾಗದಿರೋಷ್ಟು ಕುರುಡಾಗಿದ್ದೆ. ಸೌಂದರ್ಯನ ಗುರ್ಸಕ್ಕಾಗದಿರೋ ನಿನ್ನಂತವನು ಈ ಭೂಮಿ ಮೇಲೆ ಇರಬಾರ್ದು. ಆದ್ರೆ ನಾನ್ ನಿನ್ ಸಾಯಿಸಲ್ಲ. ಯಾವ ಮಿಸ್ ಇಂಡಿಯಾ ಕಾಂಪಿಟೇಷನ್ ನೀ ನನ್ ಪ್ರೇಮ ಇರಬಾರ್ದು ಅಂತ ಅವಳನ್ನ ಕೊಂದ್ಯೋ, ಆ ಕಾಂಪಿಟೇಷನ್ ನೀನು ಇರಬಾರ್ದು. ಆನೇನ್ ಜೀಪ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಮಗಳು ಈ ಮನೆನೇ ಆರ್ಟ್ ಗ್ಯಾಲರಿ ಮಾಡಿ ನಿಮ್ ಮಗನ ಕಲೆನ ಇಡೀ ಜಗತ್ತೇ ನೋಡೋ ಹಾಗೆ ಮಾಡಿದಾಳೆ. ನಿಜ ಹೇಳಬೇಕು ಅಂದ್ರೆ ಇಂಥ ದೊಡ್ಡ ಕಲಾವಿದನ್ನ ಮಗನನ್ನಾಗಿ ಪಡೆದ ನೀವು ಪುಣ್ಯಾತ್ಮರು. ಈ ಬಟ್ಟೆ ಬದಲಾಯಿಸ್ಕೊಂಬ. ಯಾಕೆ ಬದಲಾಯಿಸ್ಕೊಂಬ ಹೇಳ್ತೀನಿ. ನನ್ನ ಪ್ರೇಮ ತರಣೆ ಇದೆಯಾ? ಪ್ರೇಮ ತಾಯಿಗೆ ಆಕೆ ಸತ್ತಿರೋ ವಿಷಯ ಗೊತ್ತಿಲ್ಲ. ಅವ್ರ ಪಾಲ್ಗೆ ನೀನೇ ಪ್ರೇಮ ಆಗ್ಬೇಕು, ನನಗೆ ಪ್ರೇಮ ಕವನ ಆಗ್ಬೇಕು.
ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕಿಷ್ಟು ಹೊಂದಿರಲು ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕಿಷ್ಟು ಹೊಂದಿರಲು ಇಚ್ಛೆ ಅರಿವಾಸ ತೀರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಯ್ಯ ಪ್ರೇಮಲೋಕವೊಂದೇನೆ ಸಾ ಕೇಳಯ್ಯ ಒಂದು ಬೆಚ್ಚನೆ ಗೂಡಿರಲು ವೆಚ್ಚಕ್ಕಿಷ್ಟು ಹೊಂದಿರಲು ಇಚ್ಛೆ ಅರಿವಾಸ ತೀರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಯ್ಯ ಪ್ರೇಮಲೋಕವೊಂದೇನೆ ಸಾ ಕೇಳಯ್ಯ ನನ್ನ ನಿಮ್ಮ ಜೀವ ಭಾವ ಒಂದೇ ಮನಸ್ಸೇ ಮನೆಯಮ್ಮ ಮನಸ್ಸಂತೆ ಮಾತಮ್ಮ ನಿಮ್ಮ ಮನಸ್ಸಲ್ಲಿ ನಾನಿರಲೇ ಹೇಳಮ್ಮ ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕಿಷ್ಟು ಹೊಂದಿರಲು ಇಚ್ಛೆ ಅರಿವಾಸ ತೀರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಮ್ಮ ಪ್ರೇಮಲೋಕವೊಂದೇನೆ ಸಾ ಕೇಳಮ್ಮ ಒಂದು ಬೆಚ್ಚನೆ ಗೂಡಿರಲು ವೆಚ್ಚಕ್ಕಿಷ್ಟು ಹೊಂದಿರಲು ಇಚ್ಛೆ ಅರಿವಾಸ ತೀರಲು ನೆಚ್ಚಿದ ಕಲೆ ಒಲಿದಿರಲು